ಹಲೋ ಫ್ರೆಂಡ್ಸ್. ಸೊ ಕೆ ಪಿ ಎಸ್ ಸಿ ಕಡೆಯಿಂದ ಕೆಸ್ಯಾಡ್ ಕರ್ನಾಟಕ ಸ್ಟೇಟ್ ಅಕೌಂಟ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೋಸ್ಟ್ಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಅದರಲ್ಲಿ 97 ಪೋಸ್ಟ್ ಇದೆ. ಇದರಲ್ಲಿ ಎಲಿಜಿಬಿಲಿಟಿ ಇರೋದು ಎಂ ಕಾಮ್ ಮತ್ತು ಎಂ ಬಿ ಎ ಕ್ಯಾಂಡಿಡೇಟ್ಗೋಸ್ಕರ. ಸೊ ಎಂ ಕಾಮ್ ಆ್ಯಂಡ್ ಎಂ ಬಿ ಎ ಪೋಸ್ಟ್ ಗ್ರಾಜುಯೇಷನ್ ಯಾರು ಮುಗಿಸಿದ್ದಾರೆ ಅಥವಾ ಫೈನಲ್ ಇಯರ್ಲಿದ್ದಾರೆ ಅವರೆಲ್ಲರೂ ಎಲಿಜಿಬಲ್ ಇದ್ದಾರೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ. ಎಸ್, ಯು ನೋ, ಇಟ್ ಈಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ ಫಾರ್ ದ ಪೀಪಲ್ ಹೂ ಆರ್ ಪ್ರಿಪೇರ್ಡ್, ಹೂ ಹ್ಯಾವ್ ಪ್ರಿಪೇರ್ಡ್ ಕಂಪ್ಲೀಟೆಡ್ ದರ್ ಪೋಸ್ಟ್ ಗ್ರಾಜುಯೇಷನ್ ಇನ್ ದಿ ಯುನೋ ಎಂ ಬಿ ಎ ಆ್ಯಂಡ್ ಎಂ ಕಾಮ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್, ನಾವು ಅದಕ್ಕೆ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೀವಿ ಮತ್ತು ಟೆಸ್ಟ್ ಸೀರೀಸ್ಗಳನ್ನು ಶುರು ಮಾಡ್ತಾ ಇದ್ದೀವಿ ಮತ್ತು ಮೆಂಟರ್ಶಿಪ್ಗಳನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಆಸ್ಪಿರೆಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್ ದೇ ಕ್ಯಾನ್ ಕಮ್ ಆ್ಯಂಡ್ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್. ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಆಗಿದೆ, ಸೊ ಅಪ್ಲೈ ಮಾಡ್ಬೋದು. ಆಮೇಲೆ ಇದಕ್ಕೆ ನಾವು ಸ್ಟೂಡೆಂಟ್ಸ್ ವತಿಯಿಂದ ಆನ್ಲೈನ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ನೋ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ದಿ ಕೋರ್ಸ್, ಇದರಲ್ಲಿ ಬೇಸಿಕಲಿ ಫಸ್ಟ್ ಏನಿದೆ ಅಂತಂದರೆ ನಮ್ಮದು, ಸೊ ಹೂ ಕ್ಯಾನ್ ಅಪ್ಲೈ ಫಾರ್ ದಿಸ್ ಎಕ್ಸಾಮಿನೇಷನ್. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ಎಂ ಕಾಮ್ ಮತ್ತು ಎಂ ಬಿ ಎ ಅವ್ರ ಇಕ್ವಿವಲೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಾದರೂ ಪಿ ಎಚ್ ಡಿ ಮಾಡಿದ್ದೀರಾ ಅಥವಾ ಆದರೆ ಎಂ ಎಮ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಏನಾದರೂ ಮಾಡಿದ್ದೀರಾ ಅಂದರೆ ಅವರು ಎಲಿಜಿಬಲ್ ಇರ್ತೀರಾ ಈ ಎಕ್ಸಾಮ್ಗೆ. ಆಮೇಲೆ ಇದರಲ್ಲಿ ಇದೇ ಕ್ವಾಲಿಫಿಕೇಶನ್ ಇಷ್ಟೇ ಕೊಟ್ಟಿರೋದ್ರಿಂದ, ಕ್ವಾಲಿಫಿಕೇಶನ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಭಾಳ ಕಾಂಪಿಟೇಷನ್ ತುಂಬ ಕಡಿಮೆ ಇದೆ ಈ ಎಕ್ಸಾಮ್ಗೋಸ್ಕರ. ಸೊ ಭಾಳ ಜನ ಬಂದುಬಿಟ್ಟು ಅಪ್ಲೈ ಮಾಡ್ಬೋದು ಈ ಎಕ್ಸಾಮ್ಗೆ. ಆ್ಯಂಡ್ ಇಟ್ ಈಸ್ ಅನ್ ವಂಡರ್ಫುಲ್ ಅಪಾರ್ಚುನಿಟಿ ಫಾರ್ ದಿ ಎಮ್ ಕಾಮ್ ಆ್ಯಂಡ್ ಎಂ ಬಿ ಎ ಕ್ಯಾಂಡಿಡೇಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಾಂಪಿಟೇಷನ್ ವಿಲ್ ಬಿ ಲೆಸ್, ಬಿಕಾಸ್ ಜನರಲ್ ಐ ಎ ಎಸ್ ಮತ್ತು ಕೆ ಎ ಎಸ್ ಎಕ್ಸಾಮ್ಗಳ ಥರ ಎಲ್ಲರೂ ಎಲ್ಲ ಡಿಗ್ರಿ ಮಾಡಿದವರು ಅಪ್ಲೈ ಮಾಡ್ಬೋದು ಅಂತ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದರಲ್ಲಿ ಲಿಮಿಟೆಡ್ ಕಾಂಪಿಟೇಷನ್ನು, ಆಮೇಲೆ ಇದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಈ ಪೋಸ್ಟ್ ಅವೈಲೇಬಲ್ ಇದೆ ಅಂತ. ಸೊ ಸುಮಾರು ಜನಕ್ಕೆ ಈ ಪೋಸ್ಟ್ ಬಿಟ್ಟಿದ್ದಾರೆ ಅಂತಲೂ ಗೊತ್ತಿರಲಿಲ್ಲ. ಸೊ ಇದನ್ನು ಒಂದು ಒಳ್ಳೆಯ ಸದುಪಯೋಗ ತೊಗೊಂಡು, ಇದು ಅಪಾರ್ಚುನಿಟಿಯನ್ನು ಒಂದು ಯೂಸ್ ಮಾಡಿಕೊಂಡು ನೀವು ಎಲ್ಲರೂ ಅಪ್ಲೈ ಮಾಡಿ ಎಕ್ಸಾಮ್ಗೆ. ಸಿಂಪಲ್ ಎಕ್ಸಾಮ್ ಇರುತ್ತೆ, ಒಂದು ಪ್ರಿಲಿಮ್ಸ್ ಅಂತ ಎಕ್ಸಾಮ್ ಇರುತ್ತೆ, ಮತ್ತು ಒಂದು ಮೇನ್ಸ್ ಇರುತ್ತೆ. ಸೊ ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಮತ್ತು ಮೇನ್ಸ್ ಎಕ್ಸಾಮಿನೇಷನಲ್ಲಿ ವೆರಿ ಸ್ಪೆಸಿಫಿಕ್ ಸಿಲೆಬಸ್ ಇದೆ. ಓಕೆ, ಆ ಸಿಲೆಬಸ್ಸನ್ನು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ನಮ್ಮ ಟಾಪರ್ಸ್ಗಳು ಡಿಸ್ಕಸ್ ಮಾಡಿದ್ದಾರೆ, ಆ ವೀಡಿಯೋಗಳಲ್ಲಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅದು ನೋಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇಟ್ ಈಸ್ ವೆರಿ 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 ಈಸಿಯಸ್ಟ್ ಎಕ್ಸಾಮಿನೇಷನ್. ಬಟ್ ಓನ್ಲಿ ಥಿಂಗ್, ನಾವು ಕೂತ್ಕೊಂಡು ಓದಬೇಕು ಅದಕ್ಕೆ. ಓಕೆ, ಸೊ ನಾನು ಕೂತ್ಕೊಂಡು ಓದಿದ್ರೆ 100% ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಪ್ರೀವಿಯಸ್ ಟಾಪರ್ಸ್ಗಳು ಅವರೇ ಬಂದುಬಿಟ್ಟು ಮಾತಾಡಿದಾಗ ಅವರು ಶೇರ್ ಮಾಡಿದ್ದಾರೆ, ಬಿಕಾಸ್ ದೇ ವೇರ್ ಆಲ್ಸೋ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್ ಎಕ್ಸಾಮಿನೇಷನ್ ಫ್ರಮ್ ದಿ ಬಿಗಿನಿಂಗ್. ಎಷ್ಟೋ ವರ್ಷಗಳಿಂದ ಪ್ರಿಪೇರ್ ಮಾಡಿದ್ದೀನಿ, 10 ವರ್ಷ, 5 ವರ್ಷ, 2 ವರ್ಷ, 3 ವರ್ಷ, ಆ ಥರ ಏನು ಎಫರ್ಟ್ ಹಾಕಿಲ್ಲ. 6 ತಿಂಗಳು 7 ತಿಂಗಳು ಎಫರ್ಟ್ ಹಾಕಿದ್ದಾರೆ, ಅದು ಕೆಲವರು 3 ತಿಂಗಳು ಎಫರ್ಟ್ ಹಾಕಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಯಾಕೆ ಅಗೇನ್? ಬಿಕಾಸ್ ಹೇಗೆ ಸರ್ ಅದು ಸಕ್ಸಸ್ ಸೀಕ್ರೆಸಿ ಏನು, ಸಕ್ಸಸ್ ರೆಸಿಪಿ ಏನು ಅಂತ ಕೇಳಿದ್ರೆ ಸಿಂಪಲ್ ಇದೆ, ದ್ಯಾಟ್ ಆ ಮೂಮೆಂಟಮ್ಮಲ್ಲಿ ಅವರು ಕೂತ್ಕೊಂಡು ಓದಿದ್ದಾರೆ ಅಷ್ಟೇ. ಓಕೆ, ಬಿಕಾಸ್ ಎಕ್ಸಾಮಿನೇಷನಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು, ಬಿಕಾಸ್ ಎಮ್ ಬಿ ಎ ಮತ್ತು ಎಮ್ ಕಾಮ್ ಅವ್ರಿಗೆ ಮಾತ್ರ ಇರೋದ್ರಿಂದ ತುಂಬ ಕಾಂಪಿಟೇಷನ್ ಕಡಿಮೆ ಇತ್ತು, ಹಾಗಾಗಿ ಅಪ್ಲಿಕೇಶನ್ ತುಂಬ ಕಡಿಮೆ ಬಂದಿತ್ತು. ಸೊ ಹಾಗಾಗಿ ಕಾಂಪಿಟೇಷನ್ನು ತುಂಬ, ಅದರಲ್ಲಿ ಯಾರು ಎಫರ್ಟ್ ಹಾಕಿದ್ದಾರೆ ಆ ಎಫರ್ಟಲ್ಲಿ ಚೆನ್ನಾಗಿ ಮಾಡಿದವರು ಸಕ್ಸಸ್ ಆಗಿ ಇವತ್ತು ಫೈನಲಿಸ್ಟಲ್ಲಿ ಇದ್ದಾರೆ. ಓಕೆ, ಸೊ ನಾವು ಇದಕ್ಕೆ ನಮ್ಮ ಇನಿಷಿಯೇಟಿವ್ ಕಡೆಯಿಂದ, ನಾವು ಟಾಪರ್ಸ್ಗಳಿಂದ, ಟಾಪರ್ಸ್ ಪ್ರೀವಿಯಸ್ ಇಯರ್ ಟಾಪರ್ಸ್ ಏನಿದ್ದಾರೆ ಅವ್ರ ಕಡೆಯಿಂದನೇ ಕ್ಲಾಸಸ್ ಮಾಡ್ತಿದ್ವಿ. ಅದರಲ್ಲಿಯೂ ಕೆಲವರು ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದಾರೆ, ಅದರಲ್ಲಿ ಕೆಲವರು ಸಿ ಎ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅವ್ರು ಎಲ್ಲರಿಗೂ ಕರ್ಕೊಂಡ್ಬಂದು ಅವ್ರ ಎಕ್ಸ್ಪರ್ಟೀಸ್ಗಳಲ್ಲಿ, ಅವ್ರ ಎಕ್ಸ್ಪರ್ಟೀಸ್ ಮೇಲೆ, ಅವ್ರ ಸಬ್ಜೆಕ್ಟ್ಸ್ಗಳನ್ನು, ಟ್ಯಾಕ್ಸೇಷನ್ನು ಮತ್ತು ಪ್ರಾಕ್ಟಿಕಲ್ ಪಾರ್ಟು ಮತ್ತು ಏನೋ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಅಕೌಂಟಿಂಗ್ ಆಗಲಿ ಅಥವಾ ಇದು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಗಲಿ, ಇವೆಲ್ಲ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಕಂಪ್ಲೀಟ್ ಮಟೀರಿಯಲ್ ಕೊಡ್ತೀವಿ. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಮೇನ್ಸ್ ಟೆಸ್ಟ್ ಸೀರೀಸ್ನು ಕಂಡಕ್ಟ್ ಮಾಡ್ತೀವಿ, ಪ್ಲಸ್ ಮೆಂಟರ್ಶಿಪ್ಪನ್ನು ಕೊಡ್ತೀವಿ. ಸೊ ಈ ಕೋರ್ಸು March 25ರಿಂದ ಶುರು ಆಗ್ತಾ ಇದೆ. ಓಕೆ, ಸೊ ಕೆ ಸ್ಯಾಡ್ ಪ್ರಿಲಿಮ್ಸ್ಗೆ ಮೇನ್ಸ್ ಬ್ಯಾಚ್ ಇದೆ. ಪ್ರಿಲಿಮ್ಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕವರ್ ಮಾಡ್ತೀವಿ, ಮಟೀರಿಯಲ್ ಪ್ಲಸ್ ಕ್ಲಾಸ್ ನೋಟ್ಸ್ ಜೊತೆಗೆ ಸಪ್ಲಿಮೆಂಟ್ ಮಾಡ್ತೀವಿ. ಅದಲ್ಲದೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ವಿತ್ ಟಾಪರ್ಸ್, ಟಾಪರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, 1-to-1 ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಓಕೆ, ದೆನ್ ಏನೋ ಜಿ ಎಸ್ ಅಂತ ಬಂದಾಗ, ಜನರಲ್ ಸ್ಟಡೀಸ್ ಅಂತ ಬಂದಾಗ ನಮ್ಮ ಕ್ರೆಡೆನ್ಸ್ ಐ ಎ ಎಸ್ ಎಕ್ಸ್ಪರ್ಟೀಸ್ ಇದೆ ಕೆ ಪಿ ಎಸ್ ಸಿಯಲ್ಲಿ ಪರ್ಟಿಕ್ಯುಲರ್ಲಿ, ಬಿಕಾಸ್ ಏನೋ ಇಟ್ ಹ್ಯಾಸ್ ಗಿವನ್ ಕನ್ಸಿಸ್ಟೆಂಟ್ಲಿ ರಿಸಲ್ಟ್, ತುಂಬ ಚೆನ್ನಾಗಿ ರಿಸಲ್ಟ್ಸನ್ನು ಕೊಟ್ಟಿದ್ದೀವಿ. ಓಕೆ, ಕೆ ಪಿ ಎಸ್ ಸಿ, ಕೆ ಎಸ್ ಎಲ್ ಆಯಿತು, ಮತ್ತು ಎ ಸಿ ಸ್ಯಾಡಲ್ಲಿ ನೋಡಿದಾಗ್ಲೂ ಲಾಸ್ಟ್ 15 ಬ್ಯಾಚ್, ಅದಕ್ಕೆ 2022 ಟಾಪರ್ಸ್ ಏನಿದ್ದಾರೆ, 54 ಪೋಸ್ಟ್ ಇತ್ತು, ಅದರಲ್ಲಿ 15 ಜನ ಕೆ ಎ ಎಸ್ ಏನೋ ಕ್ರೆಡೆನ್ಸ್ ಐ ಎ ಎಸ್ ಕಡೆಯಿಂದ ಸಕ್ಸಸ್ ಆಗಿದ್ದಾರೆ. ಸೊ ಅದಲ್ಲದೇ ಆಲ್ ಕರ್ನಾಟಕ ರ್ಯಾಂಕ್ 1 ಕ್ರೆಡೆನ್ಸ್ ಐ ಎ ಎಸ್ಗೆ ಬಂದಿದೆ. ಮಾರುತಿ ಅವರು ನಮ್ಮ ಸ್ಟೂಡೆಂಟು, ಸೊ ಹಿ ಹ್ಯಾಸ್ ರಿಟನ್ ಏನೋ ಅವ್ರ ಆನ್ಸರ್ ಬುಕ್ಲೆಟ್ಸು, ನಮ್ಮ ಹತ್ರ ಇದ್ದರೆ ಅದನ್ನು ಶೇರ್ ಮಾಡ್ತೀವಿ. ಬಿಕಾಸ್ ಅದನ್ನು ಅವ್ರು ಚೆನ್ನಾಗೆಲ್ಲ ಆನ್ಸರ್ಸ್ ಎಲ್ಲ ಬರೆದಾಗ, ಹಿ ವಾಸ್ ವೆರಿ ಪ್ರಾಮಿನೆಂಟ್ ಸ್ಟೂಡೆಂಟ್ ದಟ್ ಓಕೆ ಎಸ್ ಏನೋ ದೇರ್ ಆಸ್ ಪಾಸಿಬಿಲಿಟಿ ದಟ್ ಹಿ ವಿಲ್ ಬಿ ದೇರ್ ಇನ್ ದ ಫೈನಲ್ ಲಿಸ್ಟ್ ಅಂತ. ಬಟ್ ಫೈನಲ್ ಲಿಸ್ಟ್ ಅಂದರೆ Top 1 ರ್ಯಾಂಕನ್ನೇ ಬಂದಿದ್ದಾರೆ, ಬಿಕಾಸ್ ಹಿ ಹ್ಯಾಸ್ ದಟ್ ಕ್ವಾಲಿಟಿ. ಓಕೆ, ಸೊ ದೆನ್ ಏನೋ ಪ್ರೀವಿಯಸ್ ಬ್ಯಾಚ್ ಅಂತ ನೋಡಿದ್ರೆ ಚಂದ್ರಶೇಖರ್ ಇದ್ದಾರೆ, ಸಂಜೀವ್ ಸಿಂಗ್ ಇದ್ದಾರೆ, ಓಕೆ
ಚೆನ್ನಮ್ಮ ಇದ್ದಾರೆ, ಶಿಲ್ಪಾ ಇದ್ದಾರೆ, ದೇವರಾಜ್ ಅವರು ಇದ್ದಾರೆ. ಸೊ ಆಲ್ ದೀಸ್ ಪೀಪಲ್ ವೇರ್ ದಿ ಅಲ್ಯುಮಿನೀಸ್ ಆಫ್ ದಿ ಕ್ರೆಡೆನ್ಸ್ ಐಎಎಸ್. ಅವರು ಪ್ರೀವಿಯಸ್ 2016 ಬ್ಯಾಚ್ ಅಂತಂದರೆ ಇವರು 2022 ಬ್ಯಾಚಲ್ಲಿದ್ದಾರೆ. ಸೊ ಕನ್ಸಿಸ್ಟೆಂಟ್ಲಿ ನಾವು ರಿಸಲ್ಟನ್ನು ಎ ಸಿ ಸ್ಯಾಡ್ ಆಗಲಿ ಕೆ ಎಸ್ ಆಗಲಿ ಕೊಡ್ತಾ ಬಂದಿದ್ದೀವಿ. ಬಿಕಾಸ್ ನಮ್ಮದು ರೇಷಿಯೋ, ನಮ್ಮ ಹತ್ರ ಸ್ಟೂಡೆಂಟ್ಸ್ ಏನು ಬರ್ತಾರೆ ಅದರಲ್ಲಿ ರೇಷಿಯೋ ತೆಗೆದು ನೋಡಿದಾಗ ಆಲ್ಮೋಸ್ಟ್ ನಾವು 1:3, 1:5 ಆ ರೇಷಿಯೋದಲ್ಲೇ ಓಡಾಡ್ತಿರ್ತೀವಿ ನಾವು. ಓಕೆ, ಒಂದು 5 ಜನ ಬಂದಿದ್ದಾರೆ ಅಂದರೆ ಒಂದು ಒಬ್ಬರಾದರೂ ಲಿಸ್ಟಲ್ಲಿ ಇರ್ತಾರೆ, 3 ಜನ ಬಂದಿದ್ದಾರೆ ಅಂದರೆ ಒಬ್ಬರಾದರೂ ಲಿಸ್ಟಲ್ಲಿದ್ದೇ ಇರ್ತಾರೆ. ಸೊ ಆ ಸಕ್ಸಸ್ ರೇಟ್ ನಮ್ಮ ಹತ್ರ ಇದೆ. ಬಿಕಾಸ್ ಯಾಕೆ, ನಮ್ಮ ಹತ್ರ ಬರೋರು ಯಾರು ಅಂದರೆ ನಮ್ಮ ಬಗ್ಗೆ ಗೊತ್ತಿರೋರು ಮಾತ್ರ ನಮ್ಮ ಹತ್ರ ಬರ್ತಾರೆ. ಓಕೆ, ಸೊ ಎಲ್ಲರೂ ಯಾಕೆ, ಬಿಕಾಸ್ ವಿ ಡೋಂಟ್ ಅಡ್ವರ್ಟೈಸ್. ಅಡ್ವರ್ಟೈಸ್ಮೆಂಟ್ ಪೇಪರ್ಗಳಲ್ಲಾಗಲಿ ನ್ಯೂಸ್ ಪೇಪರ್ಗಳಾಗಲಿ ನಾವು ಇನ್ನೂ ಬಂದಿಲ್ಲ, ಅಡ್ವರ್ಟೈಸ್ಮೆಂಟ್ ಹಾಕಿಲ್ಲ. ಓಕೆ, ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ಮಾತ್ರ ನಮ್ಗೆ ಸಿಗ್ತಾ ಇರೋದು. ಸೊ ಹಾಗಾಗಿ ನೀವು ಇದನ್ನು ಕೂತ್ಕೊಂಡು ಎಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಬಂದುಬಿಟ್ಟು ಏನೋ ಕ್ಲಾಸಿಗೆ ಸೇರಿಕೊಳ್ಳಿ, ಕರೆಕ್ಟಾಗಿ ವರ್ಕ್ ಮಾಡಿ, ಕರೆಕ್ಟಾಗಿ ಗೈಡ್ ಮಾಡ್ತೀವಿ. ಬಿಕಾಸ್ ವಿ ಓನ್ಲಿ ನೋ ಒನ್ ಥಿಂಗ್, ದಟ್ ನಮ್ಮ ಹತ್ರ ಯಾರು ಬರ್ತಾರೋ ಅದನ್ನು ಫೈನಲಿಸ್ಟಲ್ಲಿ ಕೂಡಿಸ್ಬೇಕು ಅನ್ನೋದೇ ನಮ್ಮ ಗುರಿ ಇರುತ್ತೆ. ಸೊ ಫೈನಲಿಸ್ಟಲ್ಲಿ ಕೂತ್ಕೊಂಡಾಗ ನಮ್ಮ ಮಾತ್ರ ನಾವು ಅಚೀವ್ ಮಾಡಿದ್ವಿ, ಇಲ್ಲಿ ಫೀಲ್ಡಿಗೆ ಬಂದು ಏನೋ ಅಚೀವ್ ಮಾಡಿದ್ವಿ ಅಂತ ಅನಿಸುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಆಲ್ರೆಡಿ ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ. 25 March ಆನ್ಲೈನ್ ಮತ್ತು ಆಫ್ಲೈನ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಸೆಷನ್ಸ್ಗಳನ್ನು ಶೇರ್ ಮಾಡ್ತಾರೆ, ಪ್ಲಸ್ ಏನಾದರೂ ಡೌಟ್ಸ್ ಇದ್ರೂ ಬಂದುಬಿಟ್ಟು ಕ್ಲಾರಿಫೈ ಮಾಡ್ಬೋದು. ಸೊ ಯಾಕೆ ತಡ ಮಾಡ್ತೀರಾ, ಬಂದುಬಿಟ್ಟು ಯು ವಿಲ್ ಜಾಯಿನ್ ದಿ ಕ್ಲಾಸ್ ಫಾರ್ ದಿ ಎ ಸಿ ಸ್ಯಾಟ್. ಓಕೆ, ವಿ ಹ್ಯಾವ್ ವಂಡರ್ಫುಲ್ ಟೀಮ್. ಓಕೆ, ಸೊ ಐ ಥಿಂಕ್ ಯು ನೋ, ಇಫ್ ಯು ವಾಂಟ್ ಟು ನೋ ಅಬೌಟ್ ಅವರ್ ಟೀಮ್, ಪ್ಲೀಸ್ ವಿಸಿಟ್ ಅವರ್ ಯೂಟ್ಯೂಬ್ ಚಾನಲ್. ಸೊ ವಿ ಅಪ್ಲೋಡೆಡ್ ದಿ ಮೆನಿ ವಿಡಿಯೋಸ್ ದೇರ್ ಆಫ್ ದಿ ಪ್ರಿವಿಯಸ್ ಇಯರ್ ಟಾಪರ್ಸ್ ಆಸ್ ವೆಲ್ ಆಸ್ ದಿ ಪ್ರೆಸೆಂಟ್ ಟೀಮ್ ಮೆಂಬರ್ಸ್ ಹು ಆರ್ ಕಂಡಕ್ಟಿಂಗ್ ದಿ ಕ್ಲಾಸಸ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಟುಡೇ ವಿ ಹ್ಯಾವ್ ಆರ್ಗನೈಸ್ಡ್ ಎ ಸೆಷನ್ ಆನ್ ಎ ಸಿ ಸ್ಯಾಡ್ ಓರಿಯೆಂಟೇಷನ್, ಸಿಲೆಬಸ್ ಓರಿಯೆಂಟೇಷನ್ ಆಸ್ ವೆಲ್ ಆಸ್ ದಿ ಡೆಮೋ ಕ್ಲಾಸ್, ರೈಟ್? ಸೊ ಐ ವೆಲ್ಕಮ್ ಯು ಫಾರ್ ಆಲ್ ದಿ ನೋ ಆಲ್ ದಿ ಆಸ್ಪಿರೆಂಟ್ಸ್ ಹು ಆರ್ ಗೋಯಿಂಗ್ ಟು ಬಿಕಮ್ ಅನ್ ಫ್ಯೂಚರ್ ಆಫೀಸರ್ಸ್. ಓಕೆ, ಫಾರ್ ದಿಸ್ ಸೆಷನ್, ಎಸ್, ಯು ನೋ ಟುಡೇ ವಿ ಹ್ಯಾವ್ ವಿತ್ ಅಸ್ ವಂಡರ್ಫುಲ್ ಪೀಪಲ್ ಹೂ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಟೀಚಿಂಗ್ ಆಸ್ ವೆಲ್ ಆಸ್ ಆ್ಯಂಡ್ ಏಸ್ ದ ಎಕ್ಸಾಮ್ ಕಾಲ್ಡ್ ಆಸ್ ಎ ಸಿ ಸ್ಯಾಟ್ ಇನ್ ದ ಪ್ರೀವಿಯಸ್ ಬ್ಯಾಚ್. ಆ್ಯಂಡ್ ದೇ ಆರ್ ಯುನೀಕ್ ಇನ್ ದೇರ್ ಸ್ಕಿಲ್ಸ್ and they have a lot of experience in the teaching also. They have one of the most proficient person which we have is Dr. Nandi sir, who is already was a professor. Okay, who was teaching in the field, and as well as the Lokesh sir and the Ragini madam. Okay, so we have with us, so I request all of you to take the use of this session. Before that, I welcome all of them for this session. Lokesh sir, Nandi sir, and then Ragini madam. Okay, so welcome you sir for the session. ಇದರಲ್ಲಿ ಏನಪ್ಪಾ ಅಂತಂದರೆ, ವಾಟ್ ಈಸ್ ದಿ ಥಿಂಗ್ ಹಿಯರ್? ಸೊ ಸಿನ್ಸ್ ಫ್ರಮ್ ದಿ ಲಾಸ್ಟ್ 3 years ವಿ ಆರ್ ಕಂಡಕ್ಟಿಂಗ್ ದಿ ಸೆಷನ್ಸ್, ವಿ ಆರ್ ಕಂಡಕ್ಟಿಂಗ್ ದಿ ಕ್ಲಾಸಸ್, ವಿ ಆರ್ ಕಂಡಕ್ಟಿಂಗ್ ದಿ ಮೇನ್ಸ್ ಕ್ಲಾಸಸ್ ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಎ ಸಿ ಸ್ಯಾಟ್. ಆ್ಯಂಡ್ ಪ್ರೀವಿಯಸ್ ಇಯರ್ ರಿಸಲ್ಟ್ ನೋಡಿದಾಗ ನಮಗೆ ಫಸ್ಟ್ ಇಯರಲ್ಲೂ ಆಲ್ ಕರ್ನಾಟಕ 3rd ರ್ಯಾಂಕ್ ನಮಗೆ ಕ್ರೆಡೆನ್ಸ್ ಐಎಸ್ಗೆ ಬಂದಿತ್ತು. ನೆಕ್ಸ್ಟ್ ಇಯರ್ ಅಂತ ಹೋದರೆ ಆಲ್ ಕರ್ನಾಟಕ 1st ರ್ಯಾಂಕ್ ಅಗೇನ್, ಮಾರುತಿ ಅವರು ನಮ್ಮ ಸ್ಟೂಡೆಂಟೇ. ಸೊ ಅದರಲ್ಲಿ 54 of 15 ಸ್ಟೂಡೆಂಟ್ಸ್ ವೇರ್ ಇನ್ ಟು ದಿ ಫೈನಲ್ ಲಿಸ್ಟ್. ಸೊ ದ್ಯಾಟ್ ಮೋಟಿವೇಟೆಡ್ ಅಸ್ ಟು ಸ್ಟಾರ್ಟ್ ಅಗೇನ್. ಆ್ಯಂಡ್ ಫಾರ್ಚುನೇಟ್ಲಿ ವಿ ಹ್ಯಾವ್ ಎನ್ ವೆರಿ ಗುಡ್ ಟೀಮ್ ದಿಸ್ ಟೈಮ್, ಬಿಕಾಸ್ ದೇ ಆರ್ ಮಚ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಆ್ಯಂಡ್ ದೇ ಹ್ಯಾವ್ ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಫೈನಾನ್ಷಿಯಲ್ ಟೀಚಿಂಗ್ಸ್ ಇನ್ ದಿ ಸಬ್ಜೆಕ್ಟ್ಸ್. ಆ್ಯಂಡ್ ಲೋಕೇಶ್ ಸರ್ ಈಸ್ ಎನ್ ಸಿ ಎ. ಓಕೆ, ಸೊ ಅವ್ರಿಗೆ ಪ್ರಾಕ್ಟಿಕಲ್ ಪಾರ್ಟಲ್ಲಿ ಹೀ ಈಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ನಂದಿ ಸರ್ ಈಸ್ ಥೆರೋಟಿಕಲ್ ಪಾರ್ಟ್ ಆ್ಯಂಡ್ ಪ್ರಾಕ್ಟಿಕಲ್ ಪಾರ್ಟ್ ಈಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ದೆನ್ ರಾಗಿನಿ ಮೇಡಮ್ ಈಸ್ ಆಲ್ಸೋ ಇನ್ ಟು ದಿಸ್ ಫೀಲ್ಡ್. ಓಕೆ, ಸೊ ಇದು ಇವರೇ ಅಂತಲ್ಲ, ಸೌಮ್ಯ ಅವರು ಇದ್ದಾರೆ, ಆಮೇಲೆ ನಾಗರತ್ನ ಅವರು ಇದ್ದಾರೆ. ಸೊ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ನಮ್ಗೆ ಇದು ಟಾರ್ಗೆಟ್ ಏನಪ್ಪ ಅಂತಂದರೆ, ಈ ಸರಿ ಅಗೇನ್ 97 ಪೋಸ್ಟಲ್ಲಿ, ಸೊ ಎಟ್ ಲೀಸ್ಟ್ ಅರೌಂಡ್ 30-35 ಸ್ಟೂಡೆಂಟ್ ಶುಡ್ ಬಿ ಫ್ರಮ್ ಕ್ರೆಡೆನ್ಸ್ ಐಎಸ್ ಅನ್ನೋದು ನಮ್ಮ ಟಾರ್ಗೆಟ್ ಇದೆ. ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ದೇ ಆರ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್. ಸರ್, ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ಬಂದಿದ್ದಾರೆ. ಸೊ ವಿ ವಿಲ್ ಹೆಲ್ಪ್ ದಿ ಆಸ್ಪಿರೆಂಟ್ಸ್ ಟು ಏಸ್ ದಿ ಎಕ್ಸಾಮಿನೇಷನ್ ಅಂತ. ಅವ್ರು ವಾಲಂಟರಿಲಿ ದೇ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ದೇ ಆರ್ ರೆಡಿ ಟು ಕಾಂಟ್ರಿಬ್ಯೂಟ್ ಟು ದಿ ಸಕ್ಸಸ್ ಆಫ್ ದಿ ಸ್ಟೂಡೆಂಟ್ಸ್. ಓಕೆ, ಸೊ ವಿ ಶುಡ್ ಅಪ್ರಿಷಿಯೇಟ್ ಆ್ಯಂಡ್ ವಿ ಶುಡ್ ಗಿವನ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ್ಯಾಮ್ ಐ ಗೆಸ್. ಓಕೆ, ಸೊ ಎಸ್, ಆ ಥರ ಆಫೀಸರ್ ಆದಮೇಲೆ ಏನಿರುತ್ತೆ ನಮಗೆಲ್ಲರಿಗೂ, ಆಯ್ತು ಬಿಡಪ್ಪ ನಮ್ಮ ಜೀವನ ಸೆಟ್ಲ್ ಆಯಿತು ಮುಗಿತಿಲ್ಗೆ ಅಂತ ಅಂದ್ಕೊಂಬಿಡ್ತೀವಿ. ಏನು ನಾವೇನು ಮಾಡ್ಬೇಕು, ಏನು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ, ಸಾಕು ಅಂತ ಅಂದ್ಕೋತೀವಿ. ಬಟ್ ಆದರೆ ಅವರು ಇಂಟ್ರೆಸ್ಟ್ ತೊಗೊಂಡು ಅವ್ರ ಎಫರ್ಟ್, ಔಟ್ ಆಫ್ ಎಫರ್ಟ್, ಯಾಕಂದರೆ ವರ್ಕು ಇದೆ, ಫ್ಯಾಮಿಲಿನೂ ಇದೆ, ಎಲ್ಲರೂ ಫ್ಯಾಮಿಲಿ ಇರುತ್ತೆ, ಆ ಫ್ಯಾಮಿಲಿ ಬಿಟ್ಟು ವರ್ಕ್ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿಗೆ ಬರಬೇಕು ಅಂದರೆ ಇಟ್ ಈಸ್ ನಾಟ್ ಸೋ ಈಸಿ. ಸೊ ದೇ ಹ್ಯಾವ್ ಕಮ್ ಹಿಯರ್. ಇದನ್ನು ಸೆಷನ್ನು ತುಂಬ ಯೂಸ್ಫುಲ್ಲಾಗಿ ತೊಗೊಳ್ಳೋಣ ಎಲ್ಲರೂ.
ಓಕೆ, ಸೆಷನ್ನ ಎಫೆಕ್ಟಿವ್ಲಿ ಯೂಸ್ ಮಾಡ್ಕೊಳ್ಳೋಣ. ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಈಚ್ ಆ್ಯಂಡ್ ಎವ್ರಿಥಿಂಗ್, ಓಕೆ, ಸೊ ಅವ್ರಿಗೆ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಎಲ್ಲನೂ ಡೌಟ್ಸ್ ಕೇಳ್ಬೋದು. ಬಟ್ ಈಚ್ ಒನ್ ಆಫ್ ದೆಮ್ ವಿಲ್ ಟಾಕ್ ಫಸ್ಟ್, ಲೇಟರ್ ಆನ್ ವಿ ವಿಲ್ ಟೇಕ್ ಅ ಕ್ವಶನ್ಸ್. ಓಕೆ, ಇನ್ ಬಿಟ್ವೀನ್ ಯಾರು ಕ್ವಶನ್ ಕೇಳಬೇಡಿ, ಸೆಷನ್ ಕಟ್ ಆಗುತ್ತೆ. ಸೊ ಒಬ್ಬರು ಫ್ಯಾಕಲ್ಟಿ ಮಾತಾಡಿದಾಗ ಇನ್ನೊಬ್ಬರು ಕ್ವಶನ್ ಇದ್ದೇ ಇರುತ್ತೆ, ಡೆಫಿನೆಟ್ಲಿ. ಅದನ್ನೇನಿದ್ರೆ ನೋಟ್ ಮಾಡ್ಕೊಳ್ಳಿ. ಎಟ್ ದ ಎಂಡ್ ಆಫ್ ದಿ ಸೆಷನ್ ಮೂರು ಜನ ಮಾತಾಡಿದ್ಮೇಲೆ ದೆನ್ ವಿ ವಿಲ್ ಟೇಕ್ ಅಪ್ ದಿ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು. ಸೊ ವಿಲ್ ಆಸ್ ದಿ ರಾಗಿಣಿ ಮೇಡಮ್ ಟು ಟೇಕ್ ಅಪ್ ದಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್, ಐ ಆಮ್ ರಾಗಿಣಿ, ಸೊ ಪ್ರೊವಿಷನರಿ ಅಸಿಸ್ಟೆಂಟ್ ಕಂಟ್ರೋಲರ್ ಇನ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೊ ನಿಮಗೆ ಗೊತ್ತಿದೆ, ಈಗ ಒಂದು ಲಾಸ್ಟ್ ವೀಕಲ್ಲಿ ದ ಹ್ಯಾಸ್ ಟು ಬಿಗೆ ಒಂದು KPC ನೋಟಿಫೈ ಮಾಡಿದೆ ಅಸಿಸ್ಟೆಂಟ್ ಕಂಟ್ರೋಲರ್ ಆ್ಯಸ್ ವೆಲ್ ಆ್ಯಸ್ ಆಡಿಟ್ ಆಫೀಸರ್. ಈ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಾಗಿ ಬಿಫೋರ್ ಗೋ ಟು ದ ಹಿಸ್ಟ್ರಿ ಆಫ್ ದ AC ಆ್ಯಂಡ್ ಆಡಿಟ್ ಆಫೀಸರ್, ಅಸಿಸ್ಟೆಂಟ್ ಕಂಟ್ರೋಲರ್ ಈಸ್ ಒನ್ ಆಫ್ ದ ಪೋಸ್ಟ್ ಆಫ್ ದ GP ಅಂದರೆ ಗೆಜೆಟೆಡ್ ಪ್ರೊಫೆಷನರಲ್ಲಿ ಏನಿತ್ತು ಅದರಲ್ಲಿ ಬಂದಾಗ ಯಾರು ನಿಮಗೆ ಗೊತ್ತಿದೆ AC ಆ್ಯಂಡ್ ಕೋಆಪ್ರೇಟಿವ್ ಆಡಿಟರ್, ಅಸಿಸ್ಟೆಂಟ್ ಕಂಟ್ರೋಲರ್ ಆ್ಯಂಡ್ ತಹಶೀಲ್ದಾರ್. ಸೊ ಈ ಥರ ನಿಮ್ಗೆ ಏನಾಗುತ್ತೆ, ಡಿಫ್ರೆಂಟ್ ಕ್ಯಾಟಗರಿ ವೈಸು ನಿಮಗೆ ರ್ಯಾಂಕ್ ವೈಸು ಅಲರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಅಸಿಸ್ಟೆಂಟ್ ಕಂಟ್ರೋಲರ್ ಅನ್ನೋರು ಪೋಸ್ಟು ಕೂಡ GP ಲಿತ್ತು ಆಫ್ಟರ್ 2018 ಏನಾಗಿದೆ, ಇದನ್ನು ಪರ್ಟಿಕ್ಯುಲರ್ ಆಗಿ ಸಪ್ರೇಟ್ ಆಗಿ MCOM ಸ್ಟೂ ಅಥವಾ ಕಾಮರ್ಸ್ ಗ್ರ್ಯಾಜುಯೇಟ್ಸ್ ಯಾರಿದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಟ್ಸ್, MBA ಗ್ರ್ಯಾಜುಯೇಟ್ಸ್ ಇನ್ ಫೈನಾನ್ಸ್ ಪರ್ಟಿಕ್ಯುಲರ್ಲಿ ಆ್ಯಂಡ್ ಚಾರ್ಟೆಡ್ ಅಕೌಂಟೆಂಟ್ ಆ್ಯಂಡ್ ಕಾಸ್ಟ್ ಅಕೌಂಟೆಂಟ್ಸ್, ಅವ್ರಿಗೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಒಂದು ನೋಟಿಫಿಕೇಶನ್ನ ಸಪ್ರೇಟ್ ಆಗಿ ಬಿಡ್ತಿದ್ದಾರೆ. ಇಟ್ ಈಸ್ ಆನ್ ಆಡೆಡ್ ಅಡ್ವಾಂಟೇಜ್ ಟು ಅವರ್ ಕಾಮರ್ಸ್ ಗ್ರಾಜುಯೇಟ್ಸ್, ಬಿಕಾಸ್ ವಿ ಆರ್ ನಾಟ್ ಮಚ್ ಸ್ಟ್ರಾಂಗರ್ ಇನ್ ದ GS. ಜನರಲ್ ಸ್ಟಡೀಸಲ್ಲಿ ನಾವು ಅಷ್ಟು ಸ್ಟ್ರಾಂಗ್ ಇಲ್ಲ, ಯಾಕಂದ್ರೆ ನಾವು ಹ್ಯುಮಾನಿಟೀಸ್ನ ವಿ ಹ್ಯಾಸ್ ಟು ಸ್ಟಡಿ ಇನ್ ದ ಐದರ್ SLC ಆರ್ PUC. ಆಫ್ಟರ್ ದಟ್ ವಿ ಆರ್ ಮೋರ್ ಫೋಕಸ್ ಆನ್ ಅವರ್ ಟೆಕ್ನಿಕಲ್ ಸಬ್ಜೆಕ್ಟ್ ಅಂದರೆ ಕಾಮರ್ಸ್ ಸಬ್ಜೆಕ್ಟ್ ಮೇಲೆ ನಮಗೆ ಇದಿರುತ್ತೆ. ಸೊ ಹೀಗಾಗಿ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ನಾವು ಸ್ಟ್ರೆಂಥನ್ ಮಾಡೋ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಪರ್ಟಿಕ್ಯುಲರ್ ಆಗಿ ಕಾಮರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ಸೇ ಬೇಕು ಅನ್ನೋ ಕಾರಣಕ್ಕೆ ಇದನ್ನು ಗೆಜೆಟೆಡ್ ಪ್ರೊಫೆಷನರಿಂದ ಏನಾಗಿದೆ ಸಪ್ರೇಟ್ ಆಗಿ ನೋಟಿಫೈ ಮಾಡ್ತಾ ಇದ್ದಾರೆ. ಸೊ ಅವರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ದ ಲೋಗೋ ಓನ್ಲಿ ಸೇಸ್ ದಟ್ ವಿತೌಟ್ ಫಿಯರ್ ಆರ್ ಫೇವರ್. ನಾವು ಯಾರಿಗೂ ಕೂಡ ಇದ್ರ ಬೇಕಾಗಿಲ್ಲ, ನಾವು ಯಾರು ಪರವಾಗೂ ಕೆಲಸ ಮಾಡೋ ಹಾಗಿಲ್ಲ. ಸೊ ನಮ್ಮ ಒಂದು ಅಸಿಸ್ಟೆಂಟ್ ಕಂಟ್ರೋಲ್ ಅಥವಾ ಆಡಿಟ್ ಆಫೀಸರ್ಸ್ ಅಂತ ಬಂದಾಗ ಗ್ರಾಮ ಪಂಚಾಯತಿ ಆಗಿರ್ಬೋದು, ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು ಆ್ಯಂಡ್ ಆ್ಯಸ್ ವೆಲ್ ಆಸ್ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸ್ ಏನಿದೆ ಅದರ ಒಂದು ಆಡಿಟ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಫಾರಿನ್ ಡೆಪ್ಯುಟೇಷನ್ ಅಂತ ಬಂದಾಗ ನಾವು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಆ್ಯಸ್ ಆನ್ ಅಕೌಂಟ್ಸ್ ಆಫೀಸರ್, ಇನ್ನು ಜಿಲ್ಲಾ ಪಂಚಾಯತ್ ಅಂತ ಬಂದಾಗ ಅಕೌಂಟ್ಸ್ ಆಫೀಸರಾಗಿ ಕೆಲಸ ಮಾಡ್ತೀವಿ ಆ್ಯಂಡ್ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ಸ್. ಅಂದರೆ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಕೌಂಟ್ ಏನಿದೆ ಅದು ನಮ್ಮ ಕೈಯಲ್ಲಿರುತ್ತೆ. ಸೊ ನಮಗೆ ಅದು ಒಂದು ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ನಮಗೆ ಟೆಕ್ನಿಕಲ್ ನಾಲೆಡ್ಜ್ ಇತ್ತು ಅಂತಂದರೆ ನಾವು ಬೇರೆಯವ್ರಿಗೆ ನೀಟಾಗಿ ಗೈಡ್ ಮಾಡ್ಬೋದು. ಸೊ ದಿಸ್ ಈಸ್ ಅವರ್ ನನ್ನ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಅವರ್ ಡಿಪಾರ್ಟ್ಮೆಂಟ್ ಈಸ್ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೊ ವಿ ಆರ್ ಗೋಯಿಂಗ್ ಫಾರ್ ದ ಈಗ ನಾವು ಮೋರ್ ಫೋಕಸ್ ಮಾಡ್ತಾ ಇರೋ ನಮ್ಮ ಆಸ್ಪಿರೆಂಟ್ಸ್ ದ ಹ್ಯಾಸ್ ಟು ಬಿ ಐದರ್ ಬಿಕಮ್ ಎ ಅಸಿಸ್ಟೆಂಟ್ ಕಂಟ್ರೋಲರ್ ಆರ್ ಆಡಿಟ್ ಆಫೀಸರ್. ಸೊ ಅಸಿಸ್ಟೆಂಟ್ ಕಂಟ್ರೋಲರ್ ಆಸ್ ವೆಲ್ ಆಸ್ ವಿ ಕಾಲ್ ಇಟ್ ಆಸ್ ಡೆಪ್ಯೂಟಿ ಡೈರೆಕ್ಟರ್, ದಿಸ್ ಇಸ್ ಅನ್ ಕ್ಲಾಸ್ ಒನ್ ಆಫೀಸರ್ ಗ್ರೂಪ್ ಎ. ದ ಬೇಸಿಕ್ ಪೇ ಇಟ್ ವಿಲ್ ಬಿ 52,650 to 97,100. ಆ್ಯಂಡ್ ನಮಗೆ ಇನ್ನೊಂದು ಹೊಸ ನ್ಯೂಸ್ ಅಂತ ಬಂದಾಗ ನಿನ್ನೆ ತಾನೇ 7th ಪೇ ಕಮಿಷನ್ದು ಇದಾಗಿದೆ. ದಿಸ್ 52,650 ಬೇಸಿಕ್ ಪೇ ವಿಲ್ ಬಿ ರಿವೈಸ್ ಟು 83,700. ಸೊ ಈಗ ನೀವೇನು ರೆಕ್ರೂಟ್ ಆಗಿ ನೀವು ಜಾಯ್ನ್ ಆಯಿತು ಅಂತ ಬಂದಾಗ ನಿಮ್ಮ ಬೇಸಿಕ್ ಪೇ ಇಟ್ ವಿಲ್ ಬಿ 83,700. ಸೊ ಅದಕ್ಕೆ ನಿಮ್ಮ DA ಆಗಿರ್ಬೋದು, HRA ಆಗಿರ್ಬೋದು, ಇಟ್ ವಿಲ್ ಬಿ ಅಬೋ 1.20 lakhs, ಅಂತಂದರೆ 1,20,000 ಅಷ್ಟು ನಿಮ್ಮ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಸೊ ನಾವ್ ಇಟ್ ಈಸ್ ರಿವೈಸ್ಡ್ ಬಿಕಾಸ್ ಆಫ್ ದ 7th ಪೇ ಕಮಿಷನ್. ಸೊ ಅಸಿಸ್ಟೆಂಟ್ ಕಂಟ್ರೋಲರ್ ಆರ್ ಡೆಪ್ಯೂಟಿ ಡೈರೆಕ್ಟರ್. ಸೊ ನಮ್ಮ ನೋಟಿಫಿಕೇಶನಲ್ಲಿ ಗ್ರೂಪ್ A ಅಸಿಸ್ಟೆಂಟ್ ಕಂಟ್ರೋಲರ್ದು ಪೋಸ್ಟು 43 ಪೋಸ್ಟ್ ಇದೆ ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಅದೇನಿದೆ ಅದು 15 ಪೋಸ್ಟ್ ಇದೆ. ಇಟ್ಸ್ ಓನ್ಲಿ ಫಾರ್ ಅಸಿಸ್ಟೆಂಟ್ ಕಂಟ್ರೋಲರ್, ನೋಡಿದಿರಲ್ಲ ನೋಟಿಫಿಕೇಶನು. ಸೊ ಅದ್ರ ಪ್ರಕಾರ ಏನಿದೆ ಅಸಿಸ್ಟೆಂಟ್ ಕಂಟ್ರೋಲರ್ RPC ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ದು ಬಂದು 43 ಇದೆ ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಬಂದು 15. ದ ನೆಕ್ಸ್ಟ್ ವಿಲ್ ಬಿ ಗೋ ಫಾರ್ ಆಡಿಟ್ ಆಫೀಸರ್. ಆಡಿಟ್ ಆಫೀಸರ್ ಇಸ್ ಇನ್ ದ ರ್ಯಾಂಕ್ ಆಫ್ ಗ್ರೂಪ್ ಬಿ ಆಫೀಸರ್, ಇಟ್ಸ್ ಈಕ್ವಲ್ ಟು ದ ತಹಶೀಲ್ದಾರ್. ಸೊ ದಿಸ್ ಬೇಸಿಕ್ ವಿಲ್ ಬಿ 43,100 to 83,900. ಇಟ್ ಈಸ್ ರಿವೈಸ್ ಟು ದಿ 64,300 ಏನೋ ಇದೆ. ಓಕೆ, ಸೊ ನೀವು ಈಗ
ಜಾಸ್ತಿ ಎಫರ್ಟ್ ಹಾಕಿ ನೀವು ಜಾಯ್ನ್ ಆಯಿತು ಅಂತಂದರೆ ನಿಮ್ಮ ಬೇಸಿಕ್ ಪೇ ಇಟ್ ವಿಲ್ ಬಿ ಇನ್ಕ್ರೀಸ್ಡ್, ಯು ಆರ್ ಗೆಟ್ಟಿಂಗ್ ಮೋರ್ ದ್ಯಾನ್ 1 lakh ಗ್ರಾಸ್ ಸ್ಯಾಲ್ರಿ. ಕ್ಲಿಯರ್? ನೆಕ್ಸ್ಟ್, ಸೊ ಸಿಲಬಿ ಓರಿಯೆಂಟೇಷನ್, ಸಿಲಬಸ್. ಹಾಗಾದರೆ ಈ ಒಂದು ಎಕ್ಸಾಮ್ಸ್ ಗೊತ್ತಾಯಿತು, ನಮ್ಮ ಡಿಪಾರ್ಟ್ಮೆಂಟ್ ನಾವು ಏನು ಕೆಲಸ ಮಾಡ್ತೀವಿ, ಯಾವ್ಯಾವ ರ್ಯಾಂಕಲ್ಲಿ ಬರ್ತೀವಿ, ವಿ ಆರ್ ದ ಕ್ಲಾಸ್ 1 ಆಫೀಸರ್ ಆರ್ ಕ್ಲಾಸ್ 2 ಆಫೀಸರ್ಸ್ ಅಂತ ನಾವು ಡಿಸ್ಕಸ್ ಮಾಡಾಯಿತು. ಇಲ್ಲಿ ಈ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ ಬಂದಾಗ ವಾಟ್ ಈಸ್ ದ ಎಕ್ಸಾಮ್ ಪ್ಯಾಟರ್ನ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿಲ್ ಬಿ ಕ್ರ್ಯಾಕಿಂಗ್ ಎನಿ ಎಕ್ಸಾಮಿನೇಷನ್, ವಿ ಆಸ್ ಮಸ್ಟ್ ಟು ನೋ ದ್ಯಾಟ್ ವಾಟ್ ಈಸ್ ದ ಸಿಲಬಸ್ ಆ್ಯಂಡ್ ಹೌ ದೇ ಆರ್ ಗಿವನ್ ಇನ್ ದ ಎಕ್ಸಾಮಿನೇಷನ್. ದ ಪ್ಯಾಟರ್ನ್ ಆಫ್ ದ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಯರ್ ವಿ ಹ್ಯಾಸ್ ಬಿ 3 preliminary examination, mains examination and personal interview. Anybody has saw that notification? It's correct. Why? Personal interview illa. So ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆ ಕೆ ಪಿ ಎಸ್ ಸಿ ಅಂತ ಬಂದಾಗ, ಅದು ಕ್ಲಾಸ್ 1 ಆಫೀಸರ್ಸ್ ಅಂತ ಬಂದಾಗ, ಓ ಇಂಟರ್ವ್ಯೂಲಿ ಸಮಥಿಂಗ್ ಇಟ್ ವಿಲ್ ಬಿ ಹ್ಯಾಪನ್, ಓಕೆ, ಎಲ್ಲ ನಿಮ್ಮ ಮೈಂಡ್ ಸೆಟ್ಟಲ್ಲೂ ಅದೇ ಇದೆ. ಆದರೆ ದಿಸ್ ಇಸ್ ಐವರ್ ಫಾರ್ ಯುವರ್ ಗುಡ್ ಆಪರ್ಚುನಿಟಿ. ಈ ಸಲಿಯಿಂದ ನಿಮಗೆ ಯಾವುದೇ ರೀತಿ ಇಂಟರ್ವ್ಯೂ ಇಲ್ಲ. ಇಟ್ ಈಸ್ ಓನ್ಲಿ ಫಾರ್ ಯುವರ್ ಕೇಪಬಿಲಿಟಿ. ನೀವು ಎಕ್ಸಾಮಲ್ಲಿ ಹೇಗೆ ನೀವು ಬರೀತೀರಿ, ನಿಮ್ಮ ಒಂದು ರೈಟಿಂಗ್ ಸ್ಕಿಲ್ ಹೇಗಿದೆ, ಸೊ ಯಾವ ರೀತಿ ಇರುತ್ತೆ, ಆ ಬೇಸ್ ಮೇಲೆ ಯು ಆರ್ ಇನ್ ದ ಸೆಲೆಕ್ಷನ್ ಲಿಸ್ಟ್. ಬಿಕಾಸ್ ದ ಇಂಟರ್ವ್ಯೂ ಇಸ್ ಕ್ಯಾನ್ಸಲ್ಡ್, ಬಟ್ ನಮ್ಗೆ ಲಾಸ್ಟ್ ಬ್ಯಾಚಲ್ಲಿ ವಿ ಆಲ್ ಆರ್ ಗೋ ಥ್ರೂ ದಟ್ ಇಂಟರ್ವ್ಯೂ. ಇಂಟರ್ವ್ಯೂ ಮುಗಿಸ್ಕೊಂಡೆ ನಾವು ಈ ಪೋಸ್ಟಿಗೆ ಬಂದಿದ್ದು. ಬಟ್ ನಿಮಗೆ ಗುಡ್ ನ್ಯೂಸ್ ಅಂತಂದರೆ ಇಲ್ಲಿ ಪರ್ಸ್ನಲ್ ಇಂಟರ್ವ್ಯೂ ಇರೋದಿಲ್ಲ. ಇಟ್ ಈಸ್ ಓನ್ಲಿ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹೇಗೆ ಅಂತಂದರೆ, ನೀವು ಅಪ್ಲೈ ಮಾಡಿರ್ತೀರಿ, ನಿಮ್ಗೆ ಯಾವ್ದಾದ್ರು ಒಂದು ಸೆಂಟರ್ಸ್ನ ಅಲಾಟ್ ಆಗಿರುತ್ತೆ, ಸೆಂಟರ್ಸ್ ಅಲಾಟ್ ಆದಾಗ ಸೊ ದಟ್ಸ್ ಅ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಸೊ ಕಟ್ ಆಫ್ ಮಾರ್ಕ್ಸಲ್ಲಿ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮ್ ಹೇಗೆ ಇದು ಮಾಡ್ತಾರೆ ಅಂದರೆ 1:20 ಇಲ್ಲ ಇಲ್ಲ, ಪರ್ಸನಾಲಿಟಿ ಟೆಸ್ಟ್ ಇಲ್ಲ. ನೋಟಿಫಿಕೇಶನಲ್ಲಿ, ನೋಟಿಫಿಕೇಶನಲ್ಲಿ ನೋಡಿ, ನೋಟಿಫಿಕೇಶನಲ್ಲಿ ಸಿಲೆಬಸ್ 2023 ಲಾಸ್ಟ್ ಇಯರಲ್ಲಿ ಏನಾಗಿದೆ, ಪರ್ಸ್ನಲ್ ಇಂಟರ್ವ್ಯೂನ ಒಮಿಟ್ ಮಾಡಿದ್ದಾರೆ. ಈಗ ಓನ್ಲಿ ನಿಮಗೆ ಪ್ರಿಲಿಮ್ಸು ಮೇನ್ಸು ಅಷ್ಟೇ. ಈಗ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಏನು ಬರೀತಿದ್ದೀರಾ, ಇಟ್ಸ್ ವಿಲ್ ಬಿ 43+15 ಆ್ಯಂಡ್ ಆಡಿಟ್ ಆಫೀಸರ್ ವಿಲ್ ಬಿ 54 ಪೋಸ್ಟ್ ಇದೆ. ಸೊ ಒಂದು ಪೋಸ್ಟಿಗೆ 20 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ತಾರೆ ಇನ್ ದ ಪ್ರಿಲಿಮರಿ ಎಕ್ಸಾಮಿನೇಷನ್. ನೆಕ್ಸ್ಟ್ ವಿ ಗೋ ಫಾರ್ ದ ಮೇನ್ಸ್ ಎಕ್ಸಾಮಿನೇಷನ್, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ದ ಪರ್ಸ್ನಲ್ ಇಂಟರ್ವ್ಯೂ ಇಲ್ಲ, ಯು ಹ್ಯಾವ್ ಅಟೆಂಡ್ ಓನ್ಲಿ ಫಾರ್ ದ 2 ಎಕ್ಸಾಮ್ ಪ್ಯಾಟರ್ನ್. 1 ವಿಲ್ ಬಿ ಪ್ರಿಲಿಮರಿ ಎಕ್ಸಾಮಿನೇಷನ್, ಅನದರ್ ವಿಲ್ ಬಿ ಮೇನ್ಸ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇಟ್ ಕನ್ಸಿಸ್ಟ್ ಆಫ್ 2 ಪೇಪರ್ಸ್. ದ ಪೇಪರ್ 1 ಜನರಲ್ ಸ್ಟಡೀಸ್, ಪೇಪರ್ 2 ಕಾಮರ್ಸ್. ಇನ್ ದ ಪೇಪರ್ 1 ಜನರಲ್ ಸ್ಟಡೀಸ್ ಇಟ್ ವಿಲ್ ಬಿ 100 ಕ್ವಶನ್ಸ್, 150 ಮಾರ್ಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1.5 ಮಾರ್ಕ್ಸ್. ಡ್ಯೂರೇಷನ್ ವಿಲ್ ಬಿ 2 hours. ಸೊ ಜನರಲ್ ಸ್ಟಡೀಸ್ ಅಂತ ಬಂದಾಗ ಹ್ಯುಮ್ಯಾನಿಟೀಸ್ ಬರುತ್ತೆ, ಮೆಂಟಲ್ ಎಬಿಲಿಟಿ ಬರುತ್ತೆ. ಸೊ ನೀವು ಕೋಚಿಂಗ್ ತೊಗೋತಿದ್ದೀರಾ ಅಂತಂದರೆ ಯು ಹ್ಯಾಸ್ ಟು ನೋ ದಟ್ ಜನರಲ್ ಸ್ಟಡೀಸ್ ಇಸ್ ಕವರ್ ಆಲ್ ದ ಡೇ ಟು ಡೇ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸೊ ಆಲ್ ದ ಥಿಂಗ್ಸ್ ವಿಲ್ ಕಮ್ಸ್ ಇನ್ ದ ಜನರಲ್ ಸ್ಟಡೀಸ್. ದ ಹ್ಯಾವ್ ದ 100 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 1.5 ಮಾರ್ಕ್ಸ್, ಅಂದರೆ 1.5 ಮಾರ್ಕ್ಸ್. ಸೊ ಟೋಟಲ್ ವಿಟ್ ಬಿ 150 ಮಾರ್ಕ್ಸ್, ಡ್ಯೂರೇಷನ್ ವಿಲ್ ಬಿ 2 hours. ನೆಕ್ಸ್ಟ್ ಪೇಪರ್ 2 ಕಾಮರ್ಸ್, 100 questions, ದ ಮಾರ್ಕ್ಸ್ ವಿಲ್ ಬಿ 300 marks. ಸೊ ಈಚ್ ಕ್ವಶನ್ ಕ್ಯಾರೀಸ್ 3 marks, ಈಚ್ ಕ್ವಶನ್ ಕ್ಯಾರೀಸ್ 3 marks, ಡ್ಯೂರೇಷನ್ ವಿಲ್ ಬಿ 2 hours. ದರ್ ಇಸ್ ಅ ನೆಗೆಟಿವ್ ಮಾರ್ಕ್ಸ್, ದರ್ ಇಸ್ ಅ ನೆಗೆಟಿವ್ ಮಾರ್ಕ್ಸ್ ನೋ ಇನ್ ದ ಕೇಸ್ ಇನ್ ದ ಜಿ ಪಿ ಇನ್ ದ ಗ್ರೂಪ್ ಸಿ ಎಕ್ಸಾಮಿನೇಷನ್. ಎವ್ರಿ ಎಕ್ಸಾಮಿನೇಷನ್ ದ ಹ್ಯಾವ್ ಇನ್ ದ ವಾಟ್ ಎವರ್ ದ ಎಕ್ಸಾಮ್ಸ್ ಕಂಡಕ್ಟೆಡ್ ಬೈ ದ KPSC, ದೇ ಹ್ಯಾವ್ ಎ ನೆಗೆಟಿವ್ ಮಾರ್ಕ್ಸ್. ಬಟ್ ಇನ್ ಅವರ್ ಎಕ್ಸಾಮ್ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್, ದೇರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್. ನೀವು ಯಾವಾಗ ತುಂಬ ಚೆನ್ನಾಗಿ ಇದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಂಡು ಹೋಗ್ತಿರೋ, ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಕಾನ್ಫಿಡೆನ್ಸ್ ಇಂದ ನೀವು ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ, ಅಂದರೆ ಯು ಆರ್ ಇನ್ ದ ಸೆಲೆಕ್ಷನ್ ಲಿಸ್ಟ್. ಬಿಕಾಸ್ ದ ಕಾಮರ್ಸ್ ಇಸ್ ಅ ಮೇನ್ ಸ್ಟ್ರೆಂತ್ ಫಾರ್ ಹರ್ಸ್ ವಿಲ್ ಬಿ ಎ ಕಾಮರ್ಸ್ ಸಬ್ಜೆಕ್ಟ್. ಇಟ್ಸ್ ರೈಟ್, ಇಟ್ಸ್ 100 questions, ಇಟ್ ವಿಲ್ ಕ್ಯಾರೀಸ್ 3 marks. ಕ್ಯಾರೀಸ್ 3 marks. ಸೊ ದೇರ್ ಈಸ್ ನೋ ನೆಗೆಟಿವ್ ಮಾರ್ಕ್ಸ್ ಇನ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಇನ್ ಒನ್ ಈಚ್ ಪೋಸ್ಟ್ ದೇ ಹ್ಯಾಸ್ ಟು ಬಿ ಟೇಕನ್ ದ 20, ಒಂದು ಪೋಸ್ಟ್ 1:20 ರೇಷಿಯೋ ಮೇಲೆ ನೀವು ಸೆಲೆಕ್ಟ್ ಆಗ್ತಾ ಹೋಗ್ತೀರಾ. ನೆಕ್ಸ್ಟ್ ವಿಲ್ ಬಿ ಮೇನ್ ಎಕ್ಸಾಮಿನೇಷನ್. ದ ಮೇನ್ ಎಕ್ಸಾಮಿನೇಷನ್ ಇಟ್ ಕನ್ಸಿಸ್ಟ್ ಆಫ್ 8 papers. ಇಟ್ ಕನ್ಸಿಸ್ಟ್ ಆಫ್ 8 papers. ಪೇಪರ್ 1 ಕನ್ನಡ, ಮಾರ್ಕ್ಸ್ ವಿಲ್ ಬಿ 150.
paper to English, the marks will be 150. It is easy. So it has to be go through that SLC in the ಸಿಲೆಬಸ್ ಏನಿದೆ, ಇಟ್ ವಿಲ್ ಬಿ ಗ್ರಾಮರ್ ಪಾಯಿಂಟ್ ಆ್ಯಂಡ್ ಎಸ್ಸೆ ಆ ಥರ ಇರುತ್ತೆ. ಇದನ್ನು ಆರಾಮಾಗಿ ನೀವು ಕ್ರ್ಯಾಕ್ ಮಾಡ್ಬೋದು ಕನ್ನಡ ಮತ್ತು ಇಂಗ್ಲೀಷ್. ನೆಕ್ಸ್ಟ್ ಪೇಪರ್ 3 ಆ್ಯಂಡ್ ಪೇಪರ್ 4, ದಿಸ್ ಇಸ್ ದ ಜನರಲ್ ಸ್ಟಡೀಸ್. ಈಚ್ ಕ್ವಶನ್ ಕ್ಯಾರೀಸ್ 300 ಈಚ್ ಸಬ್ಜೆಕ್ಟ್ ಕ್ಯಾರೀಸ್ 300, ಡ್ಯುರೇಷನ್ ವಿಲ್ ಬಿ 3 hours. ಜನರಲ್ ಸ್ಟಡೀಸ್ ಅಂತ ಬಂದಾಗ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಸಿಲೆಬಸ್ ಇದೆ, ಹ್ಯುಮಾನಿಟೀಸ್ ಅದೇ ಬರುತ್ತೆ. ಆ್ಯಂಡ್ ಪೇಪರ್ 4 ಜನರಲ್ ಸ್ಟಡೀಸ್, ಇಲ್ಲೂ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಜನರಲ್ ಸ್ಟಡೀಸ್ ಪೇಪರ್ 4 ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಲಾಸ್ಟ್ ನಾವು ಬರೆದಾಗ 60-80 marks ಸ್ಟ್ಯಾಟಿಸ್ಟಿಕ್ಸಿಂದ ತೆಗೆದಿದ್ದಾರೆ. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನು ಕಷ್ಟ ಆಗಲ್ಲ, ಹೌದಲ್ವಾ? ಕಾಮರ್ಸ್ ಸ್ಟೂಡೆಂಟ್ಸ್ಗೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನು ಕಷ್ಟ ಆಗಲ್ಲ. ಅದು ಕೂಡ 300 marks 3 hours ಇರುತ್ತೆ. ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಈ ಜನರಲ್ ಸ್ಟಡೀಸ್. ಆದರೂ ನಮಗೊಂದು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಒಂದು ಭಯ ಇರುತ್ತೆ, ಜನರಲ್ ಸ್ಟಡೀಸಾ, ನಮಗೇನೂ ಗೊತ್ತಿಲ್ಲ, ನಂಗೆ ಹಿಸ್ಟ್ರಿ ಓದೋಕ್ಕೆ ಬರಲ್ಲ, ನೆನಪಿರಲ್ಲ, ಜಿಯೋಗ್ರಫಿನ ಅದು ಡಯಾಗ್ರಾಮ್ ಎಲ್ಲ ನಮಗೆ ಬರೆಯಕ್ಕೆ ಬರಲ್ಲ, ಹೌದಾ? ನಾನು ಎಕ್ಸಾಮ್ಸ್ ತೊಗೋಬೇಕಾದ್ರೆ ನನ್ನ ಮೈಂಡಲ್ಲಿರೋ ಕಾನ್ಸೆಪ್ಷನ್ಸ್ಲು ಅದೇ ಇದ್ದಿದ್ದು, ನನಗೆ ಹಿಸ್ಟ್ರಿ ನೆನಪಾಗಲ್ಲ, ಆ್ಯಂಡ್ ಜಿಯೋಗ್ರಫಿ ನಂಗೆ ಅದು ಎಲ್ಲೆಲ್ಲೋ ಏನೇನೋ ಇದೆ, ಅಮೆಝಾನ ಅದು ಏನೇನೋ ಓದಬೇಕು, ನಂಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು? ಬಟ್ ತಲೆ ಕಟ್ಸ್ಕೋಬೇಡಿ, ಇರೋದೇ 2 subjects. 300 ಅಂತಂದರೆ ಯು ಶುಡ್ ಮೋರ್ ಫೋಕಸ್ ಆನ್ ದಟ್. ವಾಟ್ ಎವರ್ ದ ಟೆಸ್ಟ್ ಸೀರೀಸ್, ದ ನೋಟ್ಸ್ ಆರ್ ಗಿವನ್ ಬೈ ದ ದಿಸ್ ಇನ್ಸ್ಟಿಟ್ಯೂಟ್, ಯು ಗೋ ಥ್ರೂ ದ್ಯಾಟ್, ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಇಟ್ಸ್ ಎನಫ್ ಫಾರ್ ದ ಜಿ ಎಸ್. ಓಕೆ, ನೆಕ್ಸ್ಟ್ ವಿಲ್ ಬಿ ಪೇಪರ್ 5-8 ಇಸ್ ಅವರ್ ಮೇನ್ ಸಬ್ಜೆಕ್ಟ್, ಫೈನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅನಾಲಿಸಿಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಬಿಹೇವಿಯರ್, ಟ್ರೈನಿಂಗ್ ಆನ್ ಡೆವಲಪ್ಮೆಂಟ್, ಕಾರ್ಪೊರೇಟ್ ಫೈನಾನ್ಸ್, ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಟ್ಯಾಕ್ಸೇಷನ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, ಕಂಪ್ಯೂಟರ್ ಕಾನ್ಸೆಪ್ಟ್ಸ್, ಇ ಕಾಮರ್ಸ್. ಸೊ ದಿಸ್ ಇಸ್ ಅವರ್ ಸಬ್ಜೆಕ್ಟ್ ಓನ್ಲಿ. ಓದಿದ್ದೀರಲ್ಲ ಫ್ರಮ್ ಯುವರ್ PUC ಟು ಪೋಸ್ಟ್ ಗ್ರ್ಯಾಜುಯೇಷನ್, ಓದೇ ಓದಿರ್ತೀರ. ಆಲ್ಮೋಸ್ಟ್ ನಿಮಗೆ ಏನೋ ಗೊತ್ತಿಲ್ಲ ಅಂತಂದ್ರೆ ಆರಾಮ್ಸೆ ಮಾಡ್ತಾ ಹೋಗ್ಬೋದು. ಇಟ್ಸ್ ಆಲ್ ಕನ್ಸಿಸ್ಟ್ ಆಫ್ ದ 2100 marks. ಸೊ ನಿಮ್ಮ ಪೇಪರ್ 8 ಇಂದ 2100 marks ಇದೆ. ಓಕೆ, ಸೊ ಲಾಸ್ಟ್ ಇದು 2017 ನಮ್ಮದು, ನಿಮ್ಮದು 3rd time ಕಾಲ್ ಮಾಡ್ತಾರೋಂಥದ್ದು AC ಸೈಡ್ಗೆ. 2017 ಹೈಯೆಸ್ಟ್ ದ ಜನರಲ್ ಮೆರಿಟ್ ಮಾರ್ಕ್ಸ್ ಬಂದು 697. ಓಕೆ, 2100 697 ಇಸ್ ದ ಹೈಯೆಸ್ಟ್ ಜನರಲ್ ಮೆರಿಟಲ್ಲಿ ದ ಫಸ್ಟ್ ರ್ಯಾಂಕ್ದು ಮಾರ್ಕ್ಸ್ ಬಂದು 697 ವಿತ್ ಇಂಟರ್ವ್ಯೂ ಇತ್ತು. ಆ್ಯಂಡ್ ಮಾರ್ತಿ ಸರ್ ಎಷ್ಟು ಸರ್? 286. ಸೊ ಈ ನಮ್ಮ ಬ್ಯಾಚ್ದು ಜನರಲ್ ಮೆರಿಟ್ ಏನಿದೆ, ಮಾರುತಿ ಸರ್ ಸರ್ ಏನು ಇದು ಮಾಡಿದ್ರು, ದಿಸ್ ಇನ್ಸ್ಟಿಟ್ಯೂಟಿಂದನೇ ಅವರು ಕೋಚಿಂಗ್ ತೊಗೊಂಡಿದ್ದು ಮಾರುತಿ ಸರ್ದು. ಅವ್ರದ್ದು ಮೇನ್ಸ್ ಪ್ಲಸ್ ಆ್ಯಂಡ್ ಇಂಟರ್ವ್ಯೂ ಮಾರ್ಕ್ಸ್ ವಿಲ್ ಬಿ 1286. ಸೊ 1029. ಸೊ ನೀವೇ ಲೆಕ್ಕ ಹಾಕೊಳ್ಳಿ, 2100 marks 1029 ಇಸ್ ದ ಫಸ್ಟ್ ರ್ಯಾಂಕ್. ಸೊ ಈಸಿಯಾಗಿ ಮಾಡ್ಬೋದಲ್ವಾ, ಕ್ರ್ಯಾಕ್ ಮಾಡ್ಬೋದಲ್ವಾ? ಎಕ್ಸಾಮ್ ಈಸಿ ಇದೆಯಲ್ಲ ಅನಿಸ್ತಿದ್ಯಾ, ಮಾಡ್ಬೋದು ಅಂತ ಅನಿಸ್ತಿದ್ಯಾ? ಸೊ ಒಂದು ವಿವೇಕಾನಂದದ ಮಾತಿದೆ, ಸೊ ಗೆಲುವು ಅನ್ನೋದು ಯಾವಾಗ ಅಂತಂದರೆ ನಾವು ಯಾವತ್ತೂ ಕೂಡ ಸೋಲನ್ನ ಒಪ್ಕೋಬಾರ್ದು. ನಾವು ಸೋತಿದ್ರೂ ಕೂಡ ಇಲ್ಲ, ನಾವು ಗೆದ್ದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊತ ಹೋಯ್ತು ಅಂತಂದರೆ ಡೆಫಿನೆಟ್ಲಿ ನಾವು ಗೆದ್ದೇ ಗೆಲ್ತೀವಿ, ಹೌದಲ್ವಾ? ಆ್ಯಂಡ್ ಮತ್ತು ಇನ್ನೊಂದು, ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ಗೆ ಏನು ಡೌಟ್ ಇದೆ ಅಂತಂದರೆ, ನಾನು GS ಕನ್ನಡದಲ್ಲಿ ಬರೀತೀನಿ, ಮಿಕ್ಕಿದ್ನೆಲ್ಲ ನಾನು ಇಂಗ್ಲೀಷಲ್ಲಿ ಬರೀತೀನಿ ಅನ್ನೋ ಒಂದು ಡೈಲಮ ಇದೆ, ಹೌದಾ? ಡೈಲಮ ಇದೆ. ಸೊ ಆ ಥರ ಇಲ್ಲ, ನೀವು ಬರೆಯೋಂಗಿದ್ರೆ ಎಲ್ಲ ಸಬ್ಜೆಕ್ಟನ್ನು ಕನ್ನಡದಲ್ಲಿ ಬರೀಬೇಕು, ಇಲ್ಲ ಅಂತಂದರೆ ಎಲ್ಲ ಸಬ್ಜೆಕ್ಟನ್ನು ಇಂಗ್ಲೀಷಲ್ಲೇ ಬರೀಬೇಕು. ದ ಕ್ಯಾಂಡಿಡೇಟ್ ಕ್ಯಾನ್ ಚೂಸ್ ಐದರ್ ಇಂಗ್ಲೀಷ್ ಆರ್ ಕನ್ನಡ, ಎರಡೂ ಮಿಕ್ಸಪ್ ಮಾಡಬೇಡಿ. ನೀವು ಅಲ್ಲಿ ಬರೋದೇ ಇಲ್ಲ, ಮೀನ್ಸ್ಗೆ ನೀವು ಕ್ವಾಲಿಫೈ ಆಗಲ್ಲ, ನಿಮ್ಮ ಪೇಪರ್ ವ್ಯಾಲ್ಯೂಯೇಷನೇ ಮಾಡಲ್ಲ ಅಲ್ಲಿ. ನೀವು ಬರೆಯೋಂಗಿದ್ರೆ ಎಲ್ಲ ಪೇಪರು ಕನ್ನಡದಲ್ಲೇ ಬರೀಬೇಕು, ಇಲ್ಲ ಎಲ್ಲ ಪೇಪರ್ನು ಇಂಗ್ಲೀಷಲ್ಲೇ ಬರೀಬೇಕು. ಕ್ಲಿಯರ್? ಸೊ ಪ್ರಿಲಿಮ್ಸ್ ಬಂದು ಪೇಪರ್ 1, ಜನರಲ್ ಸ್ಟಡೀಸ್ ಪೇಪರ್ 2 ಬಂದು ಕಾಮರ್ಸ್, ಇದು ಬಂದು ಮೇನ್ಸ್. ಪರ್ಸ್ನಲ್ ಇಂಟರ್ವ್ಯೂ ಇದೆಯಾ? ಪರ್ಸ್ನಲ್ ಇಂಟರ್ವ್ಯೂ ಇದೆಯಾ? ಇಲ್ಲ. ಇಲ್ಲಿ ನೀವು ಹೇಗೆ ಮಾಡ್ತೀರಿ ಆ ಬೇಸ್ ಮೇಲೆ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತೀರಿ. ಸೊ ಇಲ್ಲಿ ಯಾವ ರೀತಿ ನಾನು ಹೇಳಿದೆ, ಪ್ರಿಲಿಮ್ಸಿಂದ ನಿಮಗೆ ಮೇನ್ಸ್ ತೊಗೋಬೇಕು ಅಂತಂದಾಗ 1:20 ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಮೇನ್ಸಲ್ಲಿ ಬಂದಾಗ ನೀವು ಕ್ವಾಲಿಫೈ ಆಯಿತು ಅಂತಂದರೆ 1:3 ಮಾಡ್ತಾರೆ. 1:3 ಯಾಕೆ ಅಂತಂದರೆ, ಸಮ್ ಆಸ್ಪಿರೆಂಟ್ಸ್ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಅವ್ರು ಏನು ಮಾಡ್ತಾರೆ, 1:3 ಕಾಲ್ ಮಾಡ್ತಾರೆ. ಓಕೆ, ಸೊ ಮೇನ್ಸ್ ಎಕ್ಸಾಮಿನೇಷನ್ ನಿಮಗೇನು, ನಿಮಗೆ ಇಂಟರ್ವ್ಯೂಗೆ ಅಥವಾ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ 1:3 ಸೆಲೆಕ್ಟ್ ಆಗ್ತಾ ಹೋಗ್ತೀರ. ದಿಸ್ ಈಸ್ ಯುವರ್ ಪ್ರಿಲಿಮ್ಸ್
ಸಿಲೆಬಸ್. ಅಕೌಂಟಿಂಗ್ ಪೇಪರ್ ಒನ್ ವಿಲ್ ಬಿ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್, ಪಾರ್ಟ್ ಟು ವಿಲ್ ಬಿ ಬಿಸ್ನೆಸ್ ಫೈನಾನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫೈನಾನ್ಸಿಂಗ್ ಡಿಸಿಷನ್ಸ್ ಬರುತ್ತೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ. ದಿಸ್ ಇಸ್ ಯುವರ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ಕ್ವೆಶನ್ ನೀವೇ ನೋಡ್ತಾರೆ, ಅಕೌಂಟಿಂಗ್ ಆಸ್ ಎ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಇಂಪ್ಯಾಕ್ಟ್ ಆಫ್ ಬಿಹೇವಿಯರಲ್ ಸೈನ್ಸಸ್. ಇಟ್ ಇಸ್ ಅಂದರೆ ನಮ್ಗೆ ಏನಂತಂದರೆ, ಒಂದ್ಸಲಿ ನಾವು ಬಿ ಎಸ್ ರಾಮನ್ ಟೆಕ್ಸ್ಟ್ ಬುಕ್ನ ಒಂದ್ಸಲಿ ನಾವು ರೆಫರ್ ಮಾಡ್ಕೊಂಬಿಡ್ತು ಅಂತಂದರೆ ಆಲ್ಮೋಸ್ಟ್ ದಿಸ್ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಅಲ್ವಾ. ಯಾರು ಬೈಬಲ್ ನಮಗೆ ಕಾಮರ್ಸ್ಗೆ, ಕಾಮರ್ಸ್ಗೆ ಬೈಬಲ್ ಯಾರು? ಬಿ ಎಸ್ ರಾಮನ್ ಅಲ್ವಾ. ಸೊ ನಾವು ಯಾವುದೇ ಏನೇ ಒಂದು, ಯಾಕಂದರೆ ಪ್ರಿಲಿಮ್ಸ್ ಅಂತ ಬಂದಾಗ ನಮಗೆ ಪ್ರಿಲಿಮ್ಸ್ ಅಂದರೆ ಮೇನ್ ಅಷ್ಟು ಡಿಫಿಕಲ್ಟಿ ಥಿಂಗ್ಸ್ ಅಂತ ಕೊಡೋದಿಲ್ಲ, ಬೇಸಿಕ್ ಥಿಂಗ್ಸ್ನ ಕೊಡ್ತಾರೆ. ನಾವೇನು ಮಾಡ್ತೀವಿ, ವಿ ಬಿಲ್ಡಪ್ಪು ತುಂಬ ಜಾಸ್ತಿ ಕೇಳ್ತಾನೆ ಅಂತ ಹೇಳಿಬಿಟ್ಟು ತುಂಬ ಆಳವಾಗಿ ಅಧ್ಯಯನ ಮಾಡ್ತೀವಿ. ಬಟ್ ಆಳವಾಗಿ ಅಧ್ಯಯನ ಅವಶ್ಯಕತೆಯೇ ಇಲ್ಲ. ಪ್ರಿಲಿಮ್ಸ್ ಅಂತ ಬಂದಾಗ ಬೇಸಿಕ್ ಥಿಂಗ್, ಡೆಬಿಟ್ ಅಂದ್ರೇನು, ಕ್ರೆಡಿಟ್ ಅಂದ್ರೇನು, ಆ್ಯಂಡ್ ಆ ಥಿಂಗ್ಸ್ ನಾವು ಯಾವ ರೀತಿ ಅದು ಅಪ್ಲಿಕೇಬಲ್ ಮಾಡ್ತೀವಿ ಅಂದರೆ ನಾವು ಥಿಯರಿಯಿಂದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಒಂದು ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ಪ್ರಿಲಿಮ್ಸ್ನ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಬಿಸ್ನೆಸ್ ಫೈನಾನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಕ್ಯಾಶ್ ಫ್ಲೋಸ್ ಆಗಿರ್ಬೋದು, ಕಾಸ್ಟ್ ಆಫ್ ಕ್ಯಾಪಿಟಲ್ ಆಗಿರ್ಬೋದು, ಮತ್ತು ಥಿಯರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ಸ್ ಅಂತ ಬರ್ತವೆ, ಅದನ್ನು ನೋಡ್ಕೋಬೇಕು. ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ಫೈನಾನ್ಷಿಯಲ್ ಡಿಸಿಷನ್ಸು, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆಗಿರ್ಬೋದು, ಆ್ಯಂಡ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಈಗ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಬಂದಾಗ ಮಾರ್ಜಿನಲ್ ಯುಟಿಲಿಟಿ ಅಂದ್ರೇನು, ಆ ಕಾನ್ಸೆಪ್ಟ್ಸ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ವಿಲ್ ಬಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದರೆ ದ ಮ್ಯಾನೇಜಿಂಗ್ ದ ಪೀಪಲ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೋಸ್ಕರ ಅಂತಲೇ ಎಷ್ಟೊಂದು ಜನ ಥಿಯರೀಸ್ಗಳು ಕೊಟ್ಟಿದ್ದಾರೆ, ಆ ಥಿಯರೀಸ್ಗಳು ಯಾರು, ಆ ಥಿಯರೀಸ್ನ ಯಾರು ಪ್ರಪೋನ್ ಮಾಡಿದ್ದಾರೆ, ಆ ಬೇಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ಓದ್ಕೊತಾ ಹೋಗಬೇಕಾಗತ್ತೆ. ದಿಸ್ ಇಸ್ ಅನ್ ಸ್ಮಾಲ್ ಗ್ಲಿಮ್ಸ್ ಆಫ್ ಯುವರ್ ಪ್ರಿಲಿಮ್ಸ್ ಸಿಲೆಬಸ್. ನೆಕ್ಸ್ಟ್, ನಿಮಗೊಂದು ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಿ ನಾನೊಂದು 5 ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ದಿಸ್ ಇಸ್ ಅವರ್, ನಾವೇನು ಪ್ರಿಲಿಮ್ಸ್ ಬರೆದಿದ್ದೀವಿ ಆ ಕ್ವೆಶನ್ ಪೇಪರ್ದಿದ್ದು 2020 ಪ್ರಿಲಿಮ್ಸ್ ಎಕ್ಸಾಮ್ ಪೇಪರ್ 2 ಕಾಮರ್ಸ್ MCQ ಡಿಸ್ಕಷನ್ ಅಂತ ಹಾಕಿದ್ದೀನಿ. ಜಸ್ಟ್ ಯು ಟ್ರೈ ಇಟ್, ನಿಮಗೊಂದು ಅನಿಸುತ್ತೆ ಓಕೆ ನಾನು ಇದನ್ನು ಮಾಡ್ಬೋದಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಈಸ್ ಆಪ್ಷನ್ ಎ, ಆ್ಯಂಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಆ್ಯಂಡ್ ಅಸೆಟ್, ಕಾಂಟಿಂಜೆಂಟ್ ಲಯಾಬಿಲಿಟೀಸ್, ಕರೆಂಟ್ ಲಯಾಬಿಲಿಟೀಸ್. ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಆಲ್ ಆಫ್ ಯು ಅಗ್ರಿ? ಆಲ್ ಆಫ್ ಯು ಅಗ್ರಿ? ಇಟ್ಸ್ ಓಕೆ. ಬಿಲ್ ಡಿಸ್ಕೌಂಟೆಡ್ ಇಸ್ ಎ, ಯು ಫರ್ಗೆಟ್ ರಿಬೇಟ್, ರಿಬೇಟ್ ಫರ್ಗೆಟ್ ಮಾಡಿಬಿಡಿ. ಜಸ್ಟ್ ಬಿಲ್ ಡಿಸ್ಕೌಂಟೆಡ್ ಇಸ್ ಎ, ಬಿಲ್ ಡಿಸ್ಕೌಂಟೆಡ್ ಇಸ್ ಎ, ಆ್ಯಂಡ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬರಲ್ಲ, ಬಿಕಾಸ್ ಆಲ್ರೆಡಿ ನಾವು ರಿಬೇಟ್ಗೆ ಹೇಳ್ಬಿಟ್ಟಿದ್ದೀವಿ ಅಲ್ವಾ. ಬಿಲ್ ಡಿಸ್ಕೌಂಟೆಡ್ ಇಟ್ಸ್ ಅನ್ ಅಸೆಟ್, ಅಸೆಟ್. ಬಿಲ್ ಡಿಸ್ಕೌಂಟೆಡ್ ಇಸ್ ಅನ್ ಅಸೆಟ್. ಇಟ್ಸ್ ಅನ್ ಕಾಂಟಿಂಜೆಂಟ್ ಲಯಾಬಿಲಿಟೀಸ್, ಕಾಂಟಿಂಜೆಂಟ್ ಲಯಾಬಿಲಿಟೀಸ್. ಇಟ್ ಇಸ್ ಅನ್ ಕರೆಂಟ್ ಲಯಾಬಿಲಿಟೀಸ್. ಅಸೆಟ್ ಅಂತಂದರೆ ಗೊತ್ತಿದೆ ಅಲ್ವಾ, ವಾಟ್ ಯು ಮೀನ್ ಬೈ ಅಸೆಟ್, ವಾಟ್ ಯು ಮೀನ್ ಬೈ ಅಸೆಟ್. ಅಸೆಟ್ ವಿ ಆರ್ ಯೂಸ್ಡ್ ಇನ್ ದ ಬಿಸ್ನೆಸ್ ಫಾರ್ ಅರ್ನಿಂಗ್ ಅ ಇನ್ಕಮ್. ಕಾಂಟಿಂಜೆಂಟ್ ಲಯಾಬಿಲಿಟೀಸ್ ಇಸ್ ದ ಫ್ಯೂಚರ್ ಲಯಾಬಿಲಿಟೀಸ್ ವಿ ಫಸ್ಟ್ ವಿ ಎಕ್ಸ್. ಕರೆಂಟ್ ಲಯಾಬಿಲಿಟೀಸ್, ಪ್ರೆಸೆಂಟ್ ಲಯಾಬಿಲಿಟೀಸ್. ಸೊ ಬಿಲ್ ಡಿಸ್ಕೌಂಟೆಡ್ ಇಸ್ ಕಮ್ಸ್ ಅಂಡರ್ ದಿ ಕರೆಂಟ್ ಲಯಾಬಿಲಿಟೀಸ್. ಬಿಕಾಸ್ ವೆನ್ ಎ ಪರ್ಸನ್, ಈಗ ಎ ಮತ್ತು ಬಿ, ಎ ಏನು ಮಾಡ್ತಾನೆ, ಒಂದು ಬಾಟಲ್ನ ಪರ್ಚೇಸ್ ಮಾಡ್ತಾನೆ. ಸೊ ಅವನ ಹತ್ರ ಅಮೌಂಟ್ ಇರೋದಿಲ್ಲ, ಹಿ ಹ್ಯಾಸ್ ಟು ಬಿ ಗಿವ್ ದ ಬಿಲ್ ಡಿಸ್ಕೌಂಟೆಡ್ ಟು, ಬಿಲ್ ಡಿಸ್ಕೌಂಟ್ ಏನು, ಬಿಲ್ ಆಫ್ ಎಕ್ಸ್ಚೇಂಜ್ ಏನಿದೆ ಬಿ ಕೊಡ್ತಾನೆ. ಬಟ್ ಬಿಗೆ ತುಂಬ ಎಮರ್ಜೆನ್ಸಿ ಇರುತ್ತೆ ಅಮೌಂಟು, ಹ್ಯಾಸ್ ಟು ಗೋ ಫಾರ್ ಸಮ್ ಪರ್ಸನ್, ಹ್ಯಾಸ್ ಟು ಗೆಟ್ ದ ಬಿಲ್ ಡಿಸ್ಕೌಂಟ್ ಮಾಡಿಕೊಂಡು, ಡಿಸ್ಕೌಂಟ್ ಮಾಡ್ಕೊಂಡು ಅಮೌಂಟ್ನ ತೊಗೋತಾನೆ. ಬಟ್ ವೆನ್ ಹ್ಯಾಸ್ ಟು ಪೇ, ಎ ಪೇ ಮಾಡಿದಾಗ ಬಿ ಏನು ಮಾಡಬೇಕಾಗತ್ತೆ, ರಿಟರ್ನ್ ಮಾಡಬೇಕಾಗತ್ತೆ. ಫಾರ್ ಎ ಬಿ ಇಸ್ ಎ ಕರೆಂಟ್ ಲಯಾಬಿಲಿಟಿ. ಸೊ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಇಸ್ ಆನ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೀವು ಯಾವುದೇ ಒಂದು MCQs ನೀವು ಅನಲೈಸ್ ಮಾಡಬೇಕು ಅಂತ ಬಂದಾಗ, ಸೊ ನೀವು ಜಸ್ಟ್ ಈ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ, ಸುತ್ತಮುತ್ತ ಈ ಒಂದು ಆಪ್ಷನ್ಸ್ಗೇನಿದೆ, ಈ ಆಪ್ಷನ್ಸ್ ಮೀನಿಂಗ್ ಏನು, ಯಾಕೆ ಇದು ಇದಾಗುತ್ತೆ, ಇದು ಯಾಕೆ ಆಗಲ್ಲ, ಆ ಥರ ಅನಲೈಸ್ ಮಾಡ್ಕೊತ ಹೋಯಿತು ಅಂತಂದರೆ ಡೆಫಿನೆಟ್ ಅಂದರೆ ಅಷ್ಟು ಡಿಫಿಕಲ್ಟ್ ಅಂತ ಏನಿಲ್ಲ. ಬಟ್ ಏನಂತಂದರೆ ನಮ್ಗೆ ಏನೇ ಬಂದ್ರೂ ಆನ್ಸರ್ ಮಾಡೋಷ್ಟು ಕೇಪಬಿಲಿಟಿ ನಾವು ಬೆಳೆಸ್ಕೊತಾ ಹೋಗ್ಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ ಟು ಡಿಸ್ಕ್ರೈಬ್ ಎ ಸಮ್ಮರಿ ಆಫ್ ಎ ಕಂಪನೀಸ್ ಅಸೆಟ್ಸ್, ಲಯಾಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಅಟ್ ಎ ಸ್ಪೆಸಿಫಿಕ್ ಡೇಟ್. ಸ್ಪೆಸಿಫಿಕ್ ಡೇಟ್ ಅಂತಂದರೆ ಬ್ಯಾಲೆನ್ಸ್ ಆಸ್ ಹಟ್ ಅಂತಲೇ ಹೇಳ್ತೀವಿ, ಆನ್ ಅಂತ ಹೇಳಲ್ಲ. ಹೌದಾ? ಆನ ಅಟ್ಟ, ಆನ ಅಟ್ಟ, ಬ್ಯಾಲೆನ್ಸ್ ಆಸ್ ಆನ ಆಸ್ ಅಟ್ಟ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ಆರ್ ಆಸ್ ಹಟ್ ಆಸ್ ಆನ್ ಅಂದರೆ ಸ್ಪೆಸಿಫಿಕ್ ಡೇಟಲ್ಲಿ ನಾವೇನು ಮಾಡ್ತಾ ಇದ್ವಿ, ನಮ್ಮ ಒಂದು ಕಂಪನಿ ಅಸೆಟ್ಸು, ಲಯಾಬಿಲಿಟೀಸ್ನ, ಕ್ಯಾಪಿಟಲ್ನ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಹೇಳಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಯೂಸ್ಡ್,
ನಮ್ಮ ಒಂದು ಕಂಪನಿ ಅಸೆಟ್ ಟು ಲಯಬಿಲಿಟಿ ಕ್ಯಾಪಿಟಲ್ನ ನಾವು ಆ ಡೇಟಲ್ಲಿ ನಾವು ಸ್ಪೆಸಿಫೈಡ್ ಡೇಟಲ್ಲಿ ನಾವು ತೋರಿಸ್ಬೇಕಾದಾಗ ಯಾವ ಒಂದು ಫಾರ್ಮೆಟ್ನ ನಾವು ಯೂಸ್ ಮಾಡಲ್ಲ, ಈಸ್ ನಾಟ್ ಯೂಸ್ಡ್. ಆಪ್ಷನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಪೊಸಿಷನ್ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್. ಪೊಸಿಷನ್ ಈಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್. ನಾವು ಹೆಂಗಿದ್ದೀವಿ, ನಾವೆಲ್ಲಿದ್ದೀವಿ, ನಮ್ಮ ಹತ್ರ ಏನು ಅಸೆಟ್ ಇದೆ, ಏನು ಲಯಬಿಲಿಟಿ ಇದೆ. ಇಟ್ ವಿಲ್ ಶೋನ್ ಪೊಸಿಷನ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ಈಸ್ ನಥಿಂಗ್ ಬಟ್ ಪೊಸಿಷನ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಗುಡ್. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಅ ರಿಪ್ರೆಸೆಂಟ್ ಆಫ್ ದ ನೆಟ್ ಪ್ರಾಫಿಟ್ ಆರ್ ದ ನೆಟ್ ಲಾಸ್. ಇಟ್ಸ್ ನಾಟ್ ಶೋಯಿಂಗ್ ಎನಿ ಕ್ಯಾಪಿಟಲ್ ಆರ್ ದ ಲಯಬಿಲಿಟೀಸ್ ಆರ್ ದ ಅಸೆಟ್ಸ್ ಆಫ್ ದ ಕಂಪನಿ. ತೋರಿಸುತ್ತಾ, ನಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಬರ್ತಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ದಿಸ್ ಆಲ್ ದಿಸ್ ಈಸ್ ಟು ಆಲ್ ಎಕ್ಸ್ಪೆನ್ಸಸ್. ಇಟ್ಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರಿದೀವ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರಿದೀವ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಸ್ ಗೋಸ್ ಟು ದ ಟ್ರೇಡಿಂಗ್ ಅಕೌಂಟ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಯರ್ ಇನ್ಕಮ್ಸ್. ಸೊ ವಿ ಆರ್ ವಾಟ್ ವಿ ಆರ್ ಗೆಟ್ಟಿಂಗ್ ನೆಟ್ ಪ್ರಾಫಿಟ್, ವಾಟ್ ವಿ ಆರ್ ಗೆಟ್ಟಿಂಗ್ ಇಯರ್ ನೆಟ್ ಲಾಸ್. ಇಟ್ಸ್ ನಾಟ್ ಶೋಯಿಂಗ್ ಎನಿ ಕಂಪನೀಸ್ ಅಸೆಟ್ಸ್ ಆರ್ ದ ಲಯಬಿಲಿಟೀಸ್ ಆರ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ. ಇಟ್ ಶೋ ಬೈ ದಿ ಬ್ಯಾಲೆನ್ಸ್ ಶೀಟ್, ಪೊಸಿಷನ್ ಸ್ಟೇಟ್ಮೆಂಟ್. ಇವನ್ ದ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಬ್ಯಾಲೆನ್ಸ್ ಶೀಟ್ ಓನ್ಲಿ. ಇದು ಅರ್ಥ ಆಯ್ತಲ್ಲ? ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ ಟು ಡಿಸ್ಕ್ರೈಬ್ ಎ ಸಮ್ಮರಿ ಆಫ್ ಎ ಕಂಪನೀಸ್ ಅಸೆಟ್ಸ್ ಲಯಬಿಲಿಟೀಸ್ ಆರ್ ಕ್ಯಾಪಿಟಲ್ ಅಟ್ ಎ ಸ್ಪೆಸಿಫಿಕ್ ಡೇಟ್? ದ ಆನ್ಸರ್ ವಿಲ್ ಬಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಯೂಸ್ಡ್ ಫಾರ್ ಸಿಂಗಲ್ ಎಂಟ್ರಿ ಅಕೌಂಟಿಂಗ್? ಸಿಂಗಲ್ ಎಂಟ್ರಿ ಅಕೌಂಟಿಂಗ್ ಈಸ್ ಯೂಸ್ಡ್ ಇನ್ ದ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್. ದ ಆಪ್ಷನ್ ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಆಪ್ಷನ್ ಬಿ ಸ್ಟೇಟ್ಮೆಂಟ್ ಆಫ್ ಅಕೌಂಟ್, ಆಪ್ಷನ್ ಸಿ ಬ್ಯಾಲೆನ್ಸ್ ಶೀಟ್, ಆಪ್ಷನ್ ಡಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಇಟ್ ಸೇಸ್ ದಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಂಪನೀಸ್. ಸೊ ದ ಸಿಂಗಲ್ ಎಂಟ್ರಿ ಅಕೌಂಟಿಂಗ್ ಈಸ್ ಯೂಸ್ಡ್ ಇನ್ ದಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ದ ಕಂಪನೀಸ್ ದೇ ಆರ್ ಯೂಸ್ಡ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್. ಸೊ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನೋ. ದ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರೇಷನ್. ದಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದಿ ಕಂಪನೀಸ್ ಓನ್ಲಿ. ಬ್ಯಾಲೆನ್ಸ್ ಶೀಟ್ ದಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಕಂಪನಿ. ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಈಸ್ ಯೂಸ್ಡ್ ಇನ್ ದ ಸಿಂಗಲ್ ಎಂಟ್ರಿ ಅಕೌಂಟಿಂಗ್. ನೆಕ್ಸ್ಟ್ ಫೋರ್ತ್ ಒನ್, ವಿಲ್ಸನ್ ಕಂಪನಿ ಓನ್ಸ್ ಲ್ಯಾಂಡ್ ದಟ್ ಕಾಸ್ಟ್ $1,00,000. ಇಫ್ ಎ ಕ್ವಿಕ್ ಸೇಲ್ ಆಫ್ ದ ಲ್ಯಾಂಡ್ ವಾಸ್ ನೆಸಸರಿ ಟು ಜನರೇಟ್ ಕ್ಯಾಶ್, ದ ಕಂಪನಿ ಫೀಲ್ಸ್ ಇಟ್ ವುಡ್ ರಿಸೀವ್ ಓನ್ಲಿ $80,000. ದ ಕಂಪನಿ ಕಂಟಿನ್ಯೂಸ್ ಟು ರಿಪೋರ್ಟ್ ಟು ದ ಅಸೆಟ್ ಆನ್ ದ ಬ್ಯಾಲೆನ್ಸ್ ಶೀಟ್ ಅಟ್ $1,00,000. ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ಸ್ ಜಸ್ಟಿಫೈಸ್ ದಿಸ್? ಸೊ ವಿ ಹ್ಯಾವ್ ದ ಕಾನ್ಸೆಪ್ಟ್ ನೋ, ಹಿಸ್ಟೋರಿಕಲ್ ಕಾಸ್ಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್. ಆರ್ ಯು ಅವೇರ್ ಆಫ್ ದಟ್ ಕಾನ್ಸೆಪ್ಟ್ಸ್? ಎಸ್. ಸೊ ಇಲ್ಲಿ ವಿಲ್ಸನ್ ಅನ್ನೋ ಕಂಪ್ನಿ ಲ್ಯಾಂಡ್ನ ಹೋಲ್ಡ್ ಮಾಡಿದೆ. ಸೊ ಅದ್ರ ಕಾಸ್ಟ್ ಬಂದು $1,00,000 ಇನ್ ದ ಡಾಲರ್. ಇಫ್ ಇನ್ ಕೇಸ್ ಅದೇನಾದರೂ ಸೇಲ್ ಮಾಡ್ತಾ ಇದೆ ಅಂತಂದರೆ ಇಟ್ ಇಸ್ ಟು ಬಿ ಜನರೇಟ್ ದ ಕ್ಯಾಶ್ ಆಫ್ $80,000. ಸೊ ಬಟ್ ದ ಕಂಪನೀಸ್ ಕಂಟಿನ್ಯೂ ಟು ರಿಪೋರ್ಟ್ ದ ಅಸೆಟ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ $1,00,000 ಓನ್ಲಿ. ಸೊ ವಿಚ್ ಕಾನ್ಸೆಪ್ಟ್ ಹ್ಯಾಸ್ ಟು ಬಿ ಟೆಲ್ ಹ್ಯಾಸ್ ಟು ಬಿ ರೆಕಾರ್ಡ್ $1,00,000 ಓನ್ಲಿ? ಯಾವ ಕಾನ್ಸೆಪ್ಟ್? ದ ಹಿಸ್ಟೋರಿಕ್, ಆಪ್ಷನ್ ಎ ದ ಹಿಸ್ಟೋರಿಕಲ್ ಕಾಸ್ಟ್ ಪ್ರಿನ್ಸಿಪಲ್, ಆಪ್ಷನ್ ಬಿ ದ ವ್ಯಾಲ್ಯೂ ಇಸ್ ಟೈಡ್ ಟು ಆಬ್ಜೆಕ್ಟಿವ್ ಆ್ಯಂಡ್ ವೆರಿಫೈಯಬಲ್ ಪಾಸ್ಟ್ ಟ್ರಾನ್ಸಾಕ್ಷನ್, ಸಿ ನೈದರ್ ಆಫ್ ದ ಎಬೋ, ಡಿ ಬೋತ್ 1 and 2. ಹಿಸ್ಟೋರಿಕಲ್ ಕಾಸ್ಟ್ ಪ್ರಿನ್ಸಿಪಲ್. ಸೊ ಇಫ್ ದ ಅಸೆಟ್ಸ್, ದ ಲ್ಯಾಂಡ್ ಹ್ಯಾವ್ ದ ಡಿಪ್ರಿಸಿಯೇಷನ್? ಲ್ಯಾಂಡ್ ಹ್ಯಾವ್ ದ ಡಿಪ್ರಿಸಿಯೇಷನ್? ನೋ, ಲ್ಯಾಂಡ್ ಇಸ್ ನಾಟ್ ಆನ್ ಡಿಪ್ರಿಸಿಯೇಷನ್, ಇಸ್ ಆಲ್ವೇಸ್ ಅಪ್ರಿಸಿಯೇಷನ್. ಸೊ ವೈ? ಬಿಕಾಸ್ ಅದಕ್ಕೋಸ್ಕರ ಎಲ್ಲ ವಿ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಇನ್ ದ ಲ್ಯಾಂಡ್, ಹೌದಲ್ವಾ? ಬಿಕಾಸ್ ಇಟ್ಸ್ ಅ ವ್ಯಾಲ್ಯೂ ವಿಲ್ ಬಿ ಎವ್ರಿ ಡೇ ಇಟ್ಸ್ ಇನ್ಕ್ರೀಸಿಂಗ್. ಸೊ ದ ಇಫ್ ದ ಲ್ಯಾಂಡ್ ವಿಲ್ ಬಿ ವಿ ಹ್ಯಾಸ್ ಟು ಬಿ ಜನರೇಟ್ ದ ಕ್ಯಾಶ್ ಆಫ್ ದ 80,000 ಓನ್ಲಿ, ಬಟ್ ವಿ ಹ್ಯಾಸ್ ಟು ಬಿ ರೆಕಾರ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ $1,00,000. ಇಟ್ ವಿಲ್ ಬಿ ಎ ಸೇಸ್ ದ ಹಿಸ್ಟೋರಿಕಲ್ ಕಾಸ್ಟ್ ಪ್ರಿನ್ಸಿಪಲ್. ಸೊ ನಾವು ಯಾವ ಪರ್ಚೇಸ್ ಮಾಡಿದಾಗ ಯಾವ ವ್ಯಾಲ್ಯೂ ಇತ್ತೋ ಆ ವ್ಯಾಲ್ಯೂನೇ ನಾವು ತೋರಿಸ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್, ರಿಟೈನ್ಡ್ ಅರ್ನಿಂಗ್ಸ್ ವಿಲ್ ಚೇಂಜ್ ಓವರ್ ದ ಓವರ್ ಟೈಮ್ ಬಿಕಾಸ್ ಆಫ್ ಸೆವರಲ್ ಫ್ಯಾಕ್ಟರ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವುಡ್ ಎಕ್ಸ್ಪ್ಲೈನ್ ಆ್ಯಂಡ್ ಇನ್ಕ್ರೀಸ್ ಇನ್ ರಿಟೈನ್ಡ್ ಅರ್ನಿಂಗ್ಸ್? ರಿಟೈನ್ಡ್ ಅರ್ನಿಂಗ್ಸ್ನ ಏನು, ರಿಟೈನ್ಡ್ ಅರ್ನಿಂಗ್ಸ್ ಅಂದರೆ ಏನು? ವುಡ್ ಯು ಮೀನ್ ಬೈ ರಿಟೈನ್ಡ್ ಅರ್ನಿಂಗ್ಸ್? ರಿಟೈನ್ಡ್ ಅರ್ನಿಂಗ್ಸ್ ವೇ ಶುಡ್ ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್.
It's in the liability or asset side. Retained earnings. It's also called as reserves and surplus. Ill torstive balance sheet alli. Liability or asset side. Reserves and surplus is shown in the liability side. So nama on the balance sheet alli first capital barutte. So company in case shares idre share capital, reserves and surplus, it should be added to the present year net profit. Then long term liabilities, current liabilities. So retained earnings will change over time because of several factors. Retained earnings change hakta hogutte time idage. Which of the following factors would explain an increase in retained earnings? And retained earnings na increase maduvantaha points yavudu illi. Retained earnings anta andre last year nanage 1 lakh net profit bantu, adralli nan 50,000 nan en maartta idini, nan future unexpected enadru liabilities bantu, contingent liabilities bantu andre aa 50,000 nan one kade idta idini in the name of retained earnings. So hadre nange income bandre enagutte, nan retained earnings nanu so swalpa save maadkonta hogbodu. Illi over a time hege increase aagta hogutte, the option will be net loss. If you are incurring net loss, the retained earnings is increasing. No, so it will be decreasing because that retained earnings we are used to for the paying the dividend or to meeting the current liabilities. The second will be net income. Next will be third, dividends. Dividends is also paid out of the profit. It does not increase any in the manner of the retained earnings. Next will be investments by stakeholders. It is increasing in the share capital, not in the retained earnings. The answer will be net income. Clear? So thank you. ಸೊ ನನಗೆ ಬೇಸಿಕ್ ಆಗಿ ಒಂದು 5 questions ತಗೊಂಡೆ. ನಾವೇನು ಪ್ರಿಲಿಮ್ಸ್ ಅಟೆಂಡ್ ಮಾಡಿದಾಗ ಇದ್ದಿದ್ದ ಕ್ವಶನ್ಸು ಸ್ವಲ್ಪ ನಾವು ನೀಟಾಗಿ ಎಂಡೆಪ್ತ್ ಆಗಿ ನಾವು ಬೇಸಿಕ್ ಥಿಂಗ್ಸ್ನ ಅರ್ಥ ಮಾಡ್ಕೊತ ಹೋಯ್ತು ಅಂತಂದ್ರೆ ಈಸಿಯಾಗಿ ನಾವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ಬೋದು. ನಿಮಗೇನು ಅನಿಸ್ತಿದೆ ಅಲ್ವಾ? ಸೊ 5 questions, ಈಚ್ ಕ್ವಶನ್ ಕ್ಯಾರೀಸ್ 3 marks. 5 3s are 15. ಸೊ ಈಸಿ ಅನಿಸ್ತಿದೆಯಾ? ಥ್ಯಾಂಕ್ ಯು. ನೆಕ್ಸ್ಟ್ ಸೆಕ್ಷನ್ ಓವರ್ ಟು ಲೋಕೇಶ್.